ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 113ನೇ ಜನ್ಮ ದಿನಾಚರಣೆಯಾದ ಈ ದಿನದಂದು ಶ್ರೀ ಟಿವಿ ವೀಕ್ಷಕರ ಪರವಾಗಿ ಭಕ್ತಿಪೂರ್ವಕ ನಮನಗಳು. ಶಿರಾ ತಾಲೂಕಿನಲ್ಲಿ ಅನ್ನದಾತ ರೈತನ ಲಕ್ಷಾಂತರ ರು ಬೆಲೆ ಬಾಳುವ ಹಣ್ಣು ಹಾಗೂ ಹೂವುಗಳು ಕೊರೋನಾ ಲಾಕ್ಡೌನ್ನಿಂದ ಹೊರದಲ್ಲೇ ಒಣಗುತ್ತಿವೆ. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸದಿದ್ದರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವ ಕಾಲ ದೂರವೇನಿಲ್ಲ. ರೈತರ ಬದುಕನ್ನು ಬರಡಾಗಿಸಿದ ಕೊರೋನಾ. ಲಕ್ಷಾಂತರ ರು ಬೆಲೆ ಬಾಳುವ ಕರಬೂಜ ಹಣ್ಣು ಸೂಕ್ತ ಸಮಯದಲ್ಲಿ ಮಾರಾಟ ಮಾಡಲಾಗದೆ ಹೊಲದಲ್ಲಿ ಒಣಗಿ ಹೋಗುತ್ತಿದೆ. ಗುಲಾಬಿ, ಚೆಂಡು ಹೂ ಹಾಗೂ ಕನಕಾಂಬರ ಹೊಲದಲ್ಲಿ ಹರಳಿದೆ, ಮಾರಾಟ ಮಾಡಲಾಗದೆ ರೈತನ ಬದುಕು ಕಮರಿದೆ. ಕಟಾವಿಗೆ ಬಂದ ಎಲೆಕೋಸನ್ನು ಮಾರಾಟ ಮಾಡಲಾಗದೆ ಕುರಿಗಳನ್ನು ಬಿಟ್ಟು ಮೇಯಿಸುತ್ತಿರುವುದು. ನಗರಸಭೆಯಲ್ಲಿ ಪ್ರಾರಂಭಿಸಿರುವ ಹೆಲ್ಪ್ ಲೈನ್ ಕೊನೆಗೂ ರೈತನಿಗೆ ಹೆಲ್ಪ್ ಮಾಡಲಿಲ್ಲ. ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಂದ್ರೆ ಮಹಾರಾಷ್ಟ್ರ ಬಾಂಬೆಲಿ ಆರ್ಡರ್ ಇದೆ, ಅಲ್ಲಿ ಕಳ್ಸೋಣ ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಬರ್ತಿಲ್ಲ, ಡಬಲ್ ಬಾಡಿಗೆ ಕೇಳ್ತಾವ್ರೆ. ಈ ಕಡೆ ನಿಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಇದೆಯಾ ಕೇಳೋಣ ಅಂತ ಮಾಡಿದ್ವಿ ಸರ್. ಈಗ ನಾವು ಅವ್ರ ಸಂಬಂಧಪಟ್ಟ ಆರ್ ಐ ಸರ್ಗೆ ಮತ್ತೆ ನಮ್ಮ ಅವರು ಗೌಡಗೆರೆ ಡಿ ಸರ್ಗೆ ಫೋನ್ ಮಾಡಿ ಕೇಳಿ. ತಾಲೂಕು ಆಡಳಿತ ಹಾಗೂ ತೋಟಗಾರಿಕೆ ಇಲಾಖೆ ಬೆಳೆಗಾರರ ಮಾಹಿತಿ ಪಡೆದು ಇನ್ನಾದರೂ ಇವರ ಕಡೆ ಗಮನ ಹರಿಸಿದರೆ ಮುಳುಗುತ್ತಿರುವ ರೈತನಿಗೆ ಕೊಂಚ ಆಸರೆ ಸಿಕ್ಕಿದಂತಾಗುತ್ತದೆ. ಈ ಕೂಡಲೇ ಜಿಲ್ಲಾಧಿಕಾರಿ, ಎಸಿ ಹಾಗೂ ತಹಶೀಲ್ದಾರ್ ರೈತರು ಬೆಳೆದಿರುವುದನ್ನು ಮಾರಲು ಹಾಗೂ ಕೊರೋನಾ ಸೋಂಕು ಹರಡದ ರೀತಿ ವ್ಯವಸ್ಥೆ ಕಲ್ಪಿಸಲಿ. ಶಿರಾ ತಾಲೂಕಿನಾದ್ಯಂತ ಹಲವು ಕಡೆಗಳಿಂದ ರೈತರು ಬೆಳೆದಿರುವ ಹಣ್ಣು ತರಕಾರಿ ಹಾಗೂ ಹೂಗಳು ಮಾರುಕಟ್ಟೆಗೆ ಸಾಗಿಸಲು ಕೊರೋನಾ ಲಾಕ್ಡೌನ್ನಿಂದ ಸಾಧ್ಯವಾಗದೆ ಲಕ್ಷಾಂತರ ರು ಮೌಲ್ಯದ ಕಟಾವಿಗೆ ಬಂದಿರುವ ಬೆಳೆ ಹೊಲದಲ್ಲಿಯೇ ನಾಶವಾಗುತ್ತಿರುವ ಬಗ್ಗೆ ಶ್ರೀ ಟಿವಿಗೆ ದೂರವಾಣಿ ಮೂಲಕ ಕರೆ ಬಂದಿದ್ದ ಹಿನ್ನೆಲೆಯಲ್ಲಿ ಶ್ರೀ ಟಿವಿ ತಂಡ ಗೌಡಗೆರೆ ಹೋಬಳಿಯ ಚಂಗವರ, ಲಕ್ನಳ್ಳಿ ಹಾಗೂ ಹುಲಿಕುಂಟೆ ಹೋಬಳಿಯ ಮುಸಗಲಹಟ್ಟಿ ಆಸುಪಾಸಿನಲ್ಲಿರುವ ಹಲವು ಸ್ಥಳಗಳಿಗೆ ಭೇಟಿ ನೀಡಿತು. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ, ಕೃಷಿ ತೋಟಗಾರಿಕೆ ಹಾಗೂ ಆರ್ಎಂಸಿ ಸಹಯೋಗದೊಂದಿಗೆ ರೈತರ ಬೆಳೆ ಉಳಿಸಲು ತಾಲೂಕು ಆಡಳಿತ ಪ್ರಯತ್ನಿಸದೇ ಇರುವುದು ರೈತರ ದುರ್ಭಾಗ್ಯವೇ ಸರಿ. ತಾಲೂಕು ಆಡಳಿತ ರೈತರಿಗೆ ಪ್ರತ್ಯೇಕ ಹೆಲ್ಪ್ಲೈನ್ ತೆರೆದು ಅದಕ್ಕೆ ತೋಟಗಾರಿಕೆ, ಆರ್ಎಂಸಿ ಹಾಗೂ ಕೃಷಿ ಅಧಿಕಾರಿಗಳ ಜೊತೆ ನೋಡಲ್ ಆಫೀಸರ್ ನೇಮಿಸಿ 24 ಗಂಟೆಯೊಳಗೆ ಸಂಬಂಧಪಟ್ಟ ರೈತರ ಸಮಸ್ಯೆ ಪರಿಹಾರವಾಗುವ ಜೊತೆಗೆ ಕೊರೋನಾ ತಡೆಗಟ್ಟಲು ಪ್ರಯತ್ನಿಸಿದರೆ ಮಾತ್ರ ರೈತರು ಉಳಿಯುತ್ತಾರೆ. ಇಲ್ಲದಿದ್ದರೆ ಮುಂದೆ ತೀವ್ರ ಆಹಾರ ಸಮಸ್ಯೆ ಉಂಟಾಗಿ ಜನರು ಪರಿತಪಿಸುವಂತಾಗುತ್ತದೆ. ಬೆಳೆ ಹೊಲದಲ್ಲಿ ಮಾರಾಟ ಮಾಡಲಾಗದೆ ಹಾಳಾಗುತ್ತಿರುವ ಬಗ್ಗೆ ಎಲ್ಲ ರೈತರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತರಾಜ್ ಅಂತ ಹೇಳಿ. ಸರ್ ಸರ್ ಎಷ್ಟು ಎಕರೆ ಬೆಳೆದಿದೆ ಸರ್? 5 ಎಕರೆ ಆನೆಲ್ಲ ಹಾಕಿದ್ದೀವಿ ಸರ್. ನಮ್ಮ ಎಷ್ಟು ಟನ್ ಆಗ್ಬೋದಿದೆ? ಇದು ಫಸ್ಟ್ನೇ ಕಟ್ಟಿಂಗ್ ಒಂದು 100 ಟನ್ ಆಗುತ್ತೆ ಸರ್. ಸೆಕೆಂಡ್ ಕಟ್ಟಿಂಗ್ ಒಂದು 30 ಟನ್ ಮೇಲೆ ಆಗುತ್ತೆ ಸರ್. ಫಸ್ಟ್ ಕಟ್ಟಿಂಗ್ ಯಾವಾಗ ಮಾಡ್ಬೇಕಾಗುತ್ತೆ? ಈಗ ಮಾಡ್ಬೇಕು ಸರ್, ಈಗ ರೆಡಿ ಇದೆ ನೋಡಿ, ಸ್ಯಾಂಪಲ್ ಆಗಿದೆ, ರೆಡಿ ಇದೆ. ಈಗ ಮಾಡಿ ದಿವಸ ಉಳಿಸ್ಕೋಬೋದಿದೆ? ಇಲ್ಲ ಸರ್, ಏನು ಒಂದು 2-3 ದಿನ ಅಷ್ಟೇ ಸರ್, ಅಷ್ಟು ಉಳಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ ಸರ್. ಇದ್ರ ಬಗ್ಗೆ ಕೃಷಿ ಇಲಾಖೆಗೆ ಏನಾದರೂ ಮನವಿ ಸಲ್ಲಿಸಿದರೆ ಈ ಥರ ಮಾರಬೇಕು ನಾವು 100 ಟನ್ ಆಗುತ್ತೆ ಅಂತ? ಏನಿಲ್ಲ ಸರ್, ಯಾರು ಕೇಳ್ತಲೇ ಇಲ್ಲ, ವ್ಯಾಪಾರಸ್ಥರು ಯಾರು ಬರ್ತಲೇ ಇಲ್ಲ, ಯಾರು ಇಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಮಾರ್ಕೆಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಖಾಲಿ ಮಾಡಿರ್ತಿದ್ದೀವಿ ಸರ್. ಇದನ್ನು ಈ ಮಾರ್ಕೆಟ್ ಇಲ್ಲದಕ್ಕೆ ಯಾರು ಬರ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ, ಯಾರಿಗೆ ಮಾರ ಸರ್, ನಾವೇನು ತೋಟಗಾರಿಕೆ ಇಲಾಖೆಗೆ ಏನು ಕೇಳಿಲ್ಲ, ಇದರಿಂದ ಯಾರು ಕೇಳ್ತಿಲ್ಲ. ನಮಗೆ ತುಂಬ ಲಾಸ್ ಆಗಿದೆ ಸರ್, ಒಂದು 7.5-8 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ವಿ, ಹೊಸ್ತಾಗೆಲ್ಲ ಡ್ರಿಪ್ ಎಲ್ಲ ಮಾಡ್ಕೊಂಡು ಮತ್ತು ಲೀಜಿ ತೊಗೊಂಡಿರೋದು ಇದು. ಹಂಗಾಗಿ ನಮ್ಗೆ ಭಾಳ ಖರ್ಚಾಗಿದೆ, ಒಂದು 7.5-8 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ ನಮಗೆ. ಸರ್ ಇದು ನೀರಿನ ಫೆಸಿಲಿಟೀಸ್ ಹೆಂಗೆ? ನೀರಿದೆ ಸರ್, ನೀರು ಚೆನ್ನಾಗಿದೆ, ಬಿಟ್ಟಿದ್ದೀವಿ, ನೀರಿನ ತೊಂದರೆ ಆಗಿಲ್ಲ.
ನೀರೆಲ್ಲ ಚೆನ್ನಾಗಿ ನೋಡಿಕೊಂಡಿದ್ದೀವಿ. ಇದಕ್ಕೆ ಎಷ್ಟು ಅಷ್ಟು ಭಾಳ ಇದನ್ನು ಮಾಡಿದ್ದೀವಿ, ಬೇವಿನಿಂಡಿ ಹಾಕಿದ್ದೀವಿ, ಎಲ್ಲ ಥರದ್ದು ಫರ್ಟಿಲೈಜರ್ಸ್ ಗೊಬ್ಬರ ದನಿನ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ ಸರ್. ಬೇವಿನಿಂಡಿ ವಂಗೆ ಹಿಂಡಿ ಅದೆಲ್ಲ ಮಿಕ್ಸ್ ಮಾಡಿ ಹಾಕಿರೋದ್ರಿಂದಲೇ ಅಷ್ಟು ಖರ್ಚು ಮಾಡಿರೋದ್ರಿಂದಲೇ ಈ ಥರ ಬಂದಿದೆ ಸರ್. ಒಂದೊಂದು ಗಿಡಕ್ಕೆ ನೋಡಿರಿ 4-5 ಕಾಯಿದೆ ಸರ್, ಒಂದೂವರೆ ಕೆ ಜಿ 2 ಕೆ ಜಿ 2.5 ಕೆ ಜಿವರೆಗೂ ಕಾಯಿದೆ ಸರ್. ಸರ್ ಮೊದಲು ಮಾರ್ಕೆಟಿಂಗ್ ನೀವೇ ಕೇಳ್ತಾ ಇದ್ರು, ಅವರೇ ಬರ್ತಿದ್ರು ಸರ್, ನಮ್ಮ ನಂಬರ್ಗಳೆಲ್ಲ ಇದ್ದರು. ಈ ಭಾಳಷ್ಟು ಜನ ನಮ್ಗೆ ವ್ಯಾಪಾರಸ್ಥರು ಕಾಂಟ್ಯಾಕ್ಟ್ ಇದ್ದರು. ನಾವು ಫೋನ್ ಮಾಡಿದಾಗ ಬೇಕು ಬೇಕು ಅಂತೇಳಿ ಅವರೇ ಫೋನ್ ಮಾಡ್ಕೊಂಡು ಬರೋರು ಸರ್, ನಮಗೆ ನನಗೆ ನನಗೆ ಅಂತ ಬರೋರು. ಈಗ ಇದಾಗಿರೋದ್ರಿಂದ ಯಾರೂ ಬರ್ತಾ ಇಲ್ಲ, ಫೋನ್ ಮಾಡಿದ್ರು ಬೇಕಂತಾರೆ, ಇನ್ನೊಂದಿಂದ ಫೋನೇ ರಿಸೀವ್ ಮಾಡಲ್ಲ ಸರ್, ಬರೋ ಯಾರೂ ಬರೋದೇ ಇಲ್ಲ ಸರ್. ಸರ್ ಸರ್ಕಾರದ ಕಡೆಯಿಂದ ಏನಾಗಬೇಕು? ಸರ್ಕಾರದ ಕಡೆಯಿಂದ ಈ ಥರ ಆಗಿರೋರಿಗೆಲ್ಲ ನಮಗೆ ಪರಿಹಾರ ಬೇಕು ಸರ್. ನಮಗೆ ಸರ್ಕಾರದಿಂದ ನಮಗೆ ಇದು ಎಷ್ಟು ಲಾಸ್ ಆಗಿದೆಯೋ ಅಷ್ಟು ನಮಗೆ ಪರಿಹಾರ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಸರ್. ಈಗ ನಮ್ಮ ಶ್ರೀಯುತ ಪ್ರಧಾನಮಂತ್ರಿಗಳು ಲಾಕ್ಡೌನ್ ಮಾಡಿರೋದ್ರಿಂದ ಅದನ್ನು ನಾವೆಲ್ಲ ಪಾಲನೆ ಮಾಡಿ ಭಾಳ ಶ್ರದ್ಧೆಯಿಂದ ಪಾಲನೆ ಮಾಡಿದ್ದೀವಿ ಸರ್. ನಾವು ನಮಗೆ ಈ ರೀತಿ ತೊಂದರೆ ಆಗ್ತಿದ್ದೆ ಸರ್, ಅದರದ್ದೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ವಿ. ಈಗ ನಾವು ನಮ್ಮ ಹೊಲ ಬಿಟ್ಟು ಎಲ್ಲಿ ಹೋಗ್ತಾ ಇಲ್ಲ, ನಾವು ಹೊಲದಾಗಿದ್ದೀವಿ. ನಮಗೆ ಬೆಳೆದಂಥ ಬೆಳೆನಾದರೂ ಮಾರಿದರೆ ಸರ್ ನಮ್ಗೆ ಹಣ ಬರೋದು, ಸಾಲ ಮಾಡಾಕಿದ್ದೀವಿ ಸರ್. ನಾವು ಹೆಂಗೆ ಸರ್ ತೀರಿಸ? ನಮ್ಮದೊಂದು 8 ಲಕ್ಷ ರೂಪಾಯಿ ಸಾಲ ಇದೆ ಸರ್. ಖರ್ಚು 6.5 ಲಕ್ಷ ಖರ್ಚಾಗಿ 7 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಸರ್. ಬೇರೆದೆಲ್ಲ ಒಂದು 8 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಸರ್ ಇದು ಈಗ ಬೇರೆ ಕೃಷಿ ಇಲಾಖೆ ಬಿಟ್ಟರೆ ತಹಸೀಲ್ದಾರ್ಗಾಗಲಿ ಬೇರೆಯವ್ರಿಗೆ ವಿಷಯ ಇಲ್ಲ, ವಿಷಯ ತಿಳಿಸಿಲ್ಲ ಸರ್, ಇನ್ನೂ ಕೊಟ್ಟಿಲ್ಲ ಸರ್. ನಿನ್ನೆ ಇವರು ಮಾಧುಸ್ವಾಮಿ ಅವರು ಮಾತಾಡಿದಾಗ ಕೃಷಿ ಏನೇ ಮಾರಾಟಕ್ಕೆ ರೈತರು ಬೆಳೆದಿರೋ ಮಾರಾಟಕ್ಕೆ ಯಾವುದೇ ತೊಂದರೆ ಮಾಡಿಲ್ಲ ಅಂತಾರೆ, ನೀವ್ಯಾಕೆ ಮಾರಾಟ ಮಾಡಬಾರ್ದಲ್ಲ ಸರ್? ನಾವು ಹೇಳ್ತಾರೆ ಗಾಡಿ ಕರೆದ್ರೆ ಒಬ್ಬರು ಗಾಡಿಯವ್ರು ಬರ್ತಾ ಇಲ್ಲ ಸರ್, ಬಿಡ್ತಾ ಇಲ್ಲ. ಕೆಲವರು ಕಳಿಸಿದ್ವಿ ಎಲ್ಲ, ನಮ್ಮ ಸ್ನೇಹಿತರದವ್ರದ್ದೆಲ್ಲ ಕಳಿಸಿದ್ವಿ, ರೋಡ್ನಲ್ಲಿ ಗಾಡಿ ಬಿಡ್ತಾ ಇಲ್ಲ. ಇಲ್ಲಿ ನೋಡಿರಿ ನೀವು ಕೃಷಿ ಚಟುವಟಿಕೆಗಳು ಏನಾದರೂ ತಗೊಂಡೋಗಿ ಮಾರ್ರಿ ನೀವು ಅಂತ ಹೇಳ್ತಾರೆ. ನಾವು ಅಲ್ಲಿ ರೋಡ್ ಹೋದಾಗ ನಮ್ಮ ರಕ್ಷಣಾ ಸಿಬ್ಬಂದಿಯವರು ನಮ್ಮನ್ನು ಬಿಡ್ತಾ ಇಲ್ಲ, ಅಲ್ಲೇ ತಡೀತಾರೆ. ತಡೆದು ಏ ನೀನು ಹಂಗೆ ಹಿಂಗೆ ಅಂತಂದೇಳಿ ವಾಪಸ್ ಕಳಿಸೋದ್ರಿಂದ ಯಾವ ಗಡರೂ ಬರಲ್ಲ ಸರ್ ನಮಗಿಲ್ಲಿ. ನಾವು ಎಷ್ಟು ಫೋನ್ ಮಾಡ್ತೀವಿ, ಈಗ ಬಾಂಬೆನಲ್ಲಿ ನಮಗೆ ಬೇಕಂತಾರೆ, ನಾವು ಗಾಡಿ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದರೆ ಇಲ್ಲಪ್ಪ ನಾವು ಬರೋಕ್ಕಾಗಲ್ಲ ಹಂಗೆ ಹಿಂಗೆ, ಸುಮ್ಮನೆ ಬರಲಾರ್ದಕ್ಕೆ ಡಬ್ಬಲ್ ಬಾಡಿಗೆ ಕೊಡ್ರಿ ಆ ಥರ ಕೇಳ್ತಾರೆ. 25,000 ರೂಪಾಯಿ 28,000 ರೂಪಾಯಿ ಬಾಡಿಗೆ ಇದೆ, 40,000 ರೂಪಾಯಿ ಬಾಡಿಗೆ ಕೇಳ್ತಾರೆ ಸರ್. ಹ್ಞೂ 40,000-45,000 ಕೊಡ್ರಿ ನಾವು ಹೋಗ್ತೀವಿ, ಸುಮ್ಮನೆ ಬರಲಾರ್ದಕ್ಕೆ ಯಾವುದೋ ಒಂದು ಹೇಳ್ತಾರೆ ಸರ್. ನಾನು ಮೊದಲಿಂದ ಕಾಂಟ್ಯಾಕ್ಟ್ ಅವ್ರು ಫೋನ್ ಮಾಡಿರಿ ಸರ್, ಗಾಡಿ ಕಳ್ಸೋರು ನಮಗೆ. ಈ ಥರ ತೊಂದರೆ ಆಗಿದೆ ಸರ್, ಇದನ್ನು ದಯವಿಟ್ಟು ಸರ್ಕಾರದ ಒಂದು ಗಮನಕ್ಕೆ ತಂದು ನಮಗೆ ಪರಿಹಾರ ಮಾಡಿಕೊಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ನಾವು ಭಾಳ ದುಸ್ಥಿತಿಗೆ, ಈಗ ನಮಗೆ ಹೆಂಗಂದ್ರೆ ನಾವು ಬೆಳೆ ಬೆಳೀತಿರೋದು ಹೆಂಗಂದ್ರೆ ಚೈನ್ ಲಿಂಕ್ ಸರ್, ಒಂದು ಬೆಳೆ ಹಾಕ್ತದಂಗೆ ಈ ಬೆಳೆ ಹಾಕ್ತೀರಿ ಇದಕ್ಕೆ ಸಾಲ ಮಾಡಿ ಹಾಕಿದ್ವಿ ಅಂತಂದ್ರೆ ನೆಕ್ಸ್ಟು ರೆಡಿ ಮಾಡ್ಕೊಂತೀವಿ ಸರ್. ನಾವು ರೆಡಿ ಮಾಡ್ಕೊಂಡು ಇದನ್ನ ಇದಾಗ್ತದಂಗೆ ಇದ್ರ ಬಂಡವಾಳ ತಗೊಂಡು ಇನ್ನೊಂದು ಹಾಕ್ಬೇಕು ಸರ್. ನಾವು ಹಾಕಲಿಲ್ಲ ಅಂದರೆ ನಮಗೆ ಬೆಳೆ ಬರಲ್ಲ, ನಾವು ಯಾವ್ದ್ರಾಗ ಜೀವನ ಮಾಡೋಣ ಸರ್? ಮತ್ತು ಆರ್ಥಿಕವಾಗಿ ಏನು ತಿನ್ನೋಕ್ಕೆ ಸಿಗಲ್ಲ ಸರ್, ಈ ಥರ ಮಾಡ್ಕೊಂಡು ಹೋದ್ರಿ ಏನು ಸಿಗುತ್ತೆ ಸರ್? ಇವಾಗ ಇನ್ನೊಂದು ಬೆಳೀತಿ ಇದು ಬಂದಿದೆ ಹಾಳಾಗಿದೆ, ಈಗ ಹೋಗಲಿ ಈಗ ತಿನ್ನೋದು ಬೇಡ, ಇನ್ನೊಂದು ಸರ್ತಿ ಏನಾದರೂ ಬೆಳಿಬೇಕಲ್ಲ ಸರ್. ನಾವು ಬೆಳೆ ಬರೋದಿಲ್ಲ ಸರ್, ಈ ಥರ ಹೋದ್ರೆ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಇದಾಗಲ್ವ? ಆಹಾರಪ್ಪ ಏನು ತಿನ್ನೋಕ್ಕೆ ಸಿಗುತ್ತೆ, ಏನು ಹಣ್ಣು ಹಂಪಳು ಏನು ಸಿಗುತ್ತೆ ಈ ಥರ ಮಾಡ್ಕೊಂಡೋದ್ರೆ? ಈಗ ಇದು ಹೋಯ್ತಂದರೆ ನಾವು ಇಲ್ಲಿಗೆ ಸುಮ್ಮನಾಗಬೇಕಾಗುತ್ತೆ, ಏನು ಮಾಡೋಣ ಸರ್? ಈಗ ಯಾರು ಕೊಡ್ತಾರೆ ಸರ್ ನಿಮ್ಗೆ ಸಾಲ? ಬಟ್ ರೈತರಿಗೆ ಏನು ಅನನುಕೂಲ ಮಾಡ್ತಾ ಇಲ್ಲ ಅಂತಲೇ ಹೇಳ್ತಾರೆ, ನಿಮ್ಗೆ ಏನೇನು ತೊಂದರೆ ಆಗ್ತಿದೆ ಸರ್? ನಮಗೆ ಏನು ಮಾಡ್ತಿದ್ದಾರೆ ಸರ್? ಈಗ ಇಂಥದ್ದು ಬಂದಾಗ ಮೊನ್ನೆ ಮಳೆ ಎಲ್ಲ ಜಾಸ್ತಿ ಆಯ್ತು, ಏನು ಮಾಡಿರು? ನಮಗೆ ಏನೂ ಮಾಡಲಿಲ್ಲ, ಸುಮ್ಮನೆ ಹೇಳ್ತಾರೆ ಅದು ಹೇಳ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿರಿ ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ಇದೆಲ್ಲ ಇಷ್ಟೊಂದು ಮಾಡಿದ್ವಿ, ನಮಗೆ ಮಲ್ಚಿಂಗಿಂದಾಗಲಿ ಕರ್ಬುಜದ ಸಹಾಯದನಾಗಲಿ ಏನು ಕೊಟ್ಟಿಲ್ಲ ಸರ್ ನಮಗೆ, ಡ್ರಿಪ್ಪಿಂದಾಗಲಿ ಏನು ಕೊಟ್ಟಿಲ್ಲ ಸರ್ ನಮಗೆ, ಹಂಗೆ ಕೊಟ್ಟಿಲ್ಲ ನಮಗೆ. ಇಂಥ ಟೈಮ್ನಲ್ಲಿ ಆದರೂ ನಮಗೆ ಬೇರೆ ಟೈಮ್ನಲ್ಲಿ ಬೇಡ ಸರ್, ನಾವು ಕೇಳಲ್ಲ, ನಾವೇನೋ ಮಾಡ್ಕೊಂಡು ತಿಂತೀವಿ. ಇಂಥ ಟೈಮ್ ಫುಲ್ಲು ನಿಂಗೆ ಲಾಸ್ ಆದಾಗ ಆದರೂ ನಮ್ಗೆ ಏನಾದರೂ ಕೊಡ್ಬೇಕಲ್ಲ ಸರ್? ಹಾಂ ಕೊಡ್ಬೇಕಲ್ಲ, ನಾವು ಹೆಂಗೆ ಏನು ಮಾಡೋದೀಗ? ಈಗ ಬೇರೆ ಬೆಳೆ ನೀರಿದೆ ನಮ್ಮಲ್ಲಿ, ಈಗ ನೀರಿದೆ ನಮಗೆ, ಇನ್ನೊಂದು ಕಡೆ ಜಮೀನು ರೆಡಿ ಇದೆ ನಮ್ಗೆ ಏನಾದರೂ ಮಾಡೋಕ್ಕೆ. ನಾವು ಯಾವ ಥರ ಮಾಡೋದು? ಸಾಲ ಮಾಡಿದ್ವಲ್ಲ, ಇದನ್ನ ಕೊಟ್ಟರೆ ತಾನೇ ಬೇರೆ ಏನನ್ನು ಮಾಡೋದು ನಾವು ತಗೊಂಡು? ಇದು ಇಲ್ಲದ ಮೇಲೆ ಏನು ಮಾಡೋಣ ನಾವು? ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಸರ್ ಹೇಳಿ, ಈಗ ನೀವು ಈ ಹಾಪ್ಕಾಮ್ಸ್ ಅವ್ರಿಗೆ ಏನೋ ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ತಗೊಂಡು? ಸರ್ ಮಾಡಿದ್ವಿ, ಸ್ಟೇಟ್ ಸೆಕ್ರೆಟರಿ ರಾಜೇಂದ್ರ ಕೌಟರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಮಾತಾಡಿದ್ವಿ. ಅವರು ಯಾರ್ದೋ ಬೇರೆ ನಂಬರ್ ಕೊಟ್ಟರು, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರು ಮಾತ್ರ ಹಾಪ್ಕಾಮ್ಸಲ್ಲಿ 40 ರೂಪಾಯಿ 50 ರೂಪಾಯಿ ಮಾರ್ತವ್ರೆ, ಇಲ್ಲಿ ನಮ್ಮ ಹತ್ರ 4 ರೂಪಾಯಿ 5 ರೂಪಾಯಿ ಕೇಳ್ತವ್ರೆ. ಏನು ಮಾಡೋದು ಸರ್, ಇದರ ಬಂಡವಾಳ ಮಲ್ಚಿಂಗ್ ಪೇಪರ್ದು ಕೂಡ ಹುಟ್ಟಲ್ಲ ನಮಗೆ. 4 ರೂಪಾಯಿ 5 ರೂಪಾಯಿ ಕೇಳಿದರೆ ಹೋಗಲಿ, 4 ರೂಪಾಯಿ 5 ರೂಪಾಯಿ ಕೊಟ್ಟು ಇದನ್ನ ಕ್ಲೀನ್ ಮಾಡ್ಸೋಕ್ಕಾದ್ರೂ ಆಗುತ್ತೆ, ಅದನ್ನ ಕಿತ್ಕೊಂಡೋಗ್ರಿ ಅಂದ್ರೆ ಅದು ಕಿತ್ಕೊಂಡೋಗಿ ಬರ್ತಾ ಇಲ್ಲ. ನೀವು 5 ರೂಪಾಯಿ ಕೆಜಿ ಕೊಡ್ತೀನಿ ಅಂದ್ರೂ 4-5 ರೂಪಾಯಿ ಕೊಡ್ತೀನಿ, ಯಾರು ಬರ್ತೀವಿ? ಹ್ಞೂ, ಕಿತ್ಕೊಂಡೋಗಕ್ಕೆ ಬರ್ತಾ ಇಲ್ಲ, ಯಾರು ತಗೊಳಕ್ಕೆ ಬರ್ತಾ ಇಲ್ಲ. ಅಲ್ಲಿ 30 ರೂಪಾಯಿ 40 ರೂಪಾಯಿ ಮಾಡ್ತಾರೆ ಬೆಂಗಳೂರಲ್ಲಿ. ಹೌದು, ನಮ್ಮ ಫ್ರೆಂಡ್ ಒಬ್ಬರು ಮಾರ್ಕೆಟ್ಗೆ ಹೋಗಿದ್ರು ಅಪ್ಕಮ್ಸ್ ಹತ್ರ, 40 ರೂಪಾಯಿಗೆ ಮಾರ್ತಾವ್ರೆ, 40 ರೂಪಾಯಿಗೆ ತಂದು ತಿಂತಾವ್ರೆ. ಗ್ರಾಹಕರಿಗೆ ಮಾತ್ರ 40 ರೂಪಾಯಿ, ರೈತರಿಗೆ ಮಾತ್ರ 3 ರೂಪಾಯಿ 4 ರೂಪಾಯಿ.
ಸರ್ಕಾರದಿಂದ ಏನೋ ಸಬ್ಸಿಡಿ ಬಂದಿದೆ ಸರ್? ಇಲ್ಲ ಸರ್, ಏನು ಒಂದು ರೂಪಾಯಿ ಬಂದಿಲ್ಲ ಸರ್, ಏನು ತಗೊಂಡಿಲ್ಲ, ಸಬ್ಸಿಡಿ ಗಿಬ್ಸಿಡಿ ಏನು ತಗೊಂಡಿಲ್ಲ. ನಾವು ಸ್ವಂತ ಖರ್ಚಿಂದ ಸಾಲ ಮಾಡಿ ಬಂಡವಾಳ ಹಾಕಿದ್ದೀವಿ ಸರ್. ಸರ್, ಈಗ ಇದ್ರ ಬಗ್ಗೆ ಯಾರ್ಯಾರ ಹತ್ರ ಮನವಿ ಮಾಡಿದ್ದೀರಿ ಸರ್? ಸರ್, ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಮಾಡಿದ್ವಿ. ತುಮಕೂರು ಯಾರ ರಘು ಅಂತ ಇದ್ದಾರೆ ಒಬ್ಬರು, ಏನು ಅಪ್ಕಮ್ಸ್ ಸೆಕ್ರೆಟರಿ ಅಂತೆ, ಅವ್ರಿಗೆ ಫೋನ್ ಮಾಡಿದ್ವಿ, ರೆಸ್ಪಾನ್ಸ್ ಮಾಡಲ್ಲ. ಅವರು ಸುಮ್ಮನೆ ಹೇಳ್ತಾರೆ, ಸರ್ ಆಯಿತು ಮಾಡ್ತೀನಿ ಮಾಡ್ತೀನಿ, ಇವಾಗ ಫೋನ್ ಮಾಡ್ತೀನಿ ಅವಾಗ ಫೋನ್ ಮಾಡ್ತೀನಿ ಅಂತಲೇ ಫೋನೇ ಮಾಡಲ್ಲ ಅಪ್ಕಮ್ಸ್ ಅವರು. ತುಮಕೂರಲ್ಲಿ ಯಾರೂ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ಯಾರನ್ನೂ ಭೇಟಿ ಆಗಿಲ್ಲ ಸರ್, ಯಾರನ್ನೂ ಭೇಟಿ. ಬಟ್ ನಿಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸರ್, ಏನು ಹೇಗೆ ಸೇಲ್ ಮಾಡಬೇಕು, ಹೇಗೆ ಮಾಡಬೇಕು ಅದ್ರ ವಿಷಯ ತಿಳ್ಕೊಬೇಕು ಒಂದು ವಾರದ ಮುಂಚೆ? ಎಲ್ಲ ಒಂದು 3-4 ದಿವಸದಿಂದ ಟ್ರೈ ಮಾಡ್ತಿದ್ದೀವಿ ಸರ್, ಯಾರೂ ಸಿಗ್ತಾ ಇಲ್ಲ ನಮಗೆ, ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ, ಸಿಗ್ತಾ ಇಲ್ಲ ಸರ್. ಇದೇನಾದರೂ ನಮಗೆ ಸೇಲ್ ಆಗಲಿಲ್ಲ ಅಂದರೆ ಸರ್, ಸರ್ ಇದೇನಾದ್ರೂ ನಮ್ಗೆ ಸೇಲ್ ಆಗಲಿಲ್ಲ ಅಂದರೆ, ಇದು ಮಾರಾಟ ಆಗಲಿಲ್ಲ ಅಂದರೆ ಕರ್ಬೂಜ ನಾವು ನಮ್ಮ ಕುಟುಂಬ ಎಲ್ಲ ಬೀದಿಗೆ ಬರುತ್ತೆ, ನಮ್ಗೆ ಲಾಸ್ಟು ಆತ್ಮಹತ್ಯೆನೇ ಕಟ್ಟಿಟ್ಟಾಗುತ್ತೀವಿ. ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ಫುಲ್ ಸಾಲ ಮಾಡಿಬಿಡೋಕ್ಕಿದ್ವಿ. ಕರೆಂಟ್ ಇಲ್ಲ ಟೈಮ್ನಾಗ ಕರೆಂಟ್ ಒಂದೊಂದು ಟೈಮ್ ಸರಿಯಾಗಿ ಕೊಡಲ್ಲ, ಕರೆಂಟ್ ಇಲ್ಲ ಟೈಮ್ನಾಗ ಆರ್ಮೇಚರಿಕೆ ಟ್ರ್ಯಾಕ್ಟ್ರಿಗೆ 600 ರೂಪಾಯಿ ಗಂಟೆ ಆರ್ಮೇಚರಿಕೆ ಟ್ರ್ಯಾಕ್ಟ್ರಿಗೆ ಆರ್ಮೇಚರ್ ಸೆಟ್ ಮಾಡಿ ನೀರು ಹೊಡೆದಿದ್ವಿ, ಇದಕ್ಕೆ ನೀರು ಹೊಡೆದು ಉಳಿಸ್ಕೊಂಡಿದ್ವಿ. ಒಂದು ಸಲ ಔಷಧಿ ಹೊಡೆದ್ರಾಗ ಸರ್ 18 ರೂಪಾಯಿ, 18,000 ಆಗಿದೆ ಸರ್. ಒಂದೊಂದು ಸರಿ ಬಿಲ್ ಇದೆ ಸರ್, ಒಂದೊಂದು ಸತಿ ಔಷಧಿ ಹೊಡೆಯೋಕ್ಕೆ 18,000, 20,000 ಆಗಿದೆ ಸರ್. ಇದಕ್ಕೆ ಸ್ಪ್ರೈ ಮಾಡೋಕ್ಕೆ ಒಂದೊಂದೇ ದಿವಸಕ್ಕೆ ಒಂದು ಸತಿ ಹೊಡೆಯೋಕ್ಕೆ 1,500-2,000 ಲೀಟ್ರ್ ಔಷಧಿ ತಗೋಣ ಸರ್. ಇದಕ್ಕೆ ಅಷ್ಟೆಲ್ಲ ಮಾಡಿ 4 ದಿನಕ್ಕೆ ಒಂದ್ಸಲ ಕಂಪಲ್ಸರಿ ಔಷಧಿ ಹೊಡಿಬೇಕು. ಡ್ರಿಪ್ ಗೊಬ್ಬರ ಒಂದು 15-20 ಚೀಲ ಬರೀ ವಾಟರ್ ಸಾಲೇಬಲ್ ಬಿಟ್ಟಿದ್ದೀವಿ. ಒಂದು 4-5 ಟನ್ನು ಬೇವಿನ ಹಿಂಡಿ, ಹೆಂಗೆ ಹಿಂಡಿ, ಕೋಳಿ ಗೊಬ್ಬರ ಎಲ್ಲ ಹಾಕಿ ಅಷ್ಟೊಂದು 48 ಒಂದು ಕೆ ಜಿ ಬೀಜ ಬರೀ ಕುಂದು ವೆರೈಟಿ ಬೀಜನೇ 48,000 ರೂಪಾಯಿ ಸರ್. ಇಷ್ಟೊಂದು ಖರ್ಚು ಮಾಡಿ ಬೆಳೆದಿದ್ದೀವಿ, ಏನೂ ಆಗ್ತಾಯಿಲ್ಲ ನಮ್ಮ ಕೈ, ಸೇಲ್ ಮಾಡೋಕ್ಕಾಗ್ತಾಯಿಲ್ಲ. ಇದಕ್ಕೇನ ನಮಗೆ ಪರಿಹಾರ ಆಗಲಿ, ಇಲ್ಲ ಪರಿಹಾರ ಕೊಡಲಿ, ಇಲ್ಲ ಸೇಲ್ ಮಾಡಿಸ್ಕೊಡ್ಲಿ, ಇವೆರಡೂ ಆಗಲಿಲ್ಲ ಅಂದರೆ ನೇರ ಹೊಣೆ ಸರ್ಕಾರನೇ. ಇದಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಸರ್. ನಮಸ್ತೆ ಸರ್, ನಾವು ಶಿರಾ ತಾಲೂಕು ಲಕ್ಕನಹಳ್ಳಿ ಗ್ರಾಮದಿಂದ ಮಾತಾಡ್ತೀವಿ. ಲಕ್ಕನಹಳ್ಳಿ ಗೌಡಗೆರೆ ಹೋಬಳಿ ಲಕ್ಕನಹಳ್ಳಿ. ಹೌದು ಹೌದು ಸರ್. ನಾವೊಂದು 4.5 ಎಕರೆಯಲ್ಲಿ ಕರ್ಬೂಜ ಬೆಳೆದಿದ್ದೀವಿ, ಒಂದು 6-7 ಲಕ್ಷ ಖರ್ಚು ಮಾಡಿ. ಹಲೋ ಹಲೋ ಸರ್, ಒಂದು 4.5 ಎಕರೆಯಲ್ಲಿ ಕರ್ಬೂಜ ಬೆಳೆದಿದ್ವಿ, ಒಂದು 6-7 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದೀವಿ. ಇದು ಮಾರ್ಕೆಟ್ ವ್ಯವಸ್ಥೆನೂ ಇಲ್ಲ ನಮಗೆ, ಮಾರ್ಕೆಟಿಗೆ ತಗೊಂಡೋಗೋಕ್ಕೆ. ಮಾರ್ಕೆಟಿಗೆ ತಗೊಂಡೋಗ್ಬೇಕಂದ್ರೆ ಅದು ಮಹಾರಾಷ್ಟ್ರ ಬಾಂಬೆಯಲ್ಲಿ ಆರ್ಡರ್ ಇದೆ, ಅಲ್ಲಿ ಕಳ್ಸೋಣ ಅಂದರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತಿಲ್ಲ, ಡಬಲ್ ಬಾಡಿಗೆ ಕೇಳ್ತಾವ್ರೆ. ಈ ಕಡೆ ನಿಮ್ಮ ಕಡೆಯಿಂದ ಏನೇನೋ ವ್ಯವಸ್ಥೆ ಇದೆಯಾ ಕೇಳೋಣ ಅಂತ ಮಾಡಿದ್ವಿ ಸರ್. ಈಗ ನಾವು ಅವ್ರ ಸಂಬಂಧಪಟ್ಟ ಆರ್ ಐ ಸರ್ಗೆ ಮತ್ತೆ ಡಿ ನಮ್ಮ ಅವ್ರ ಗೌಡಗೆರೆ ಡಿ ಟಿ ಸರ್ಗೆ ಫೋನ್ ಮಾಡಿ ಕೇಳಿಸ್ತೀವಿ. ಹಾಂ ಸರ್, ಅವರು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದ್ರ ಬಗ್ಗೆ. ಹಾಂ ಸರ್, ಏನು ಬೆಳೆದಿರಾ ಅಲ್ಲಿ? ಕರ್ಬೂಜ ಸರ್, ಕರ್ಬೂಜ ಮಸ್ಕಿ ಮಿಲನ್. ಕರ್ಬೂಜನಾ? ಹಾಂ, 150 ಟನ್ ಬೆಳೆ ಆಗುತ್ತೆ ಸರ್. 150 ಟನ್? ಹಾಂ, 150 ಟನ್ ಆಗುತ್ತೆ. ಕಟಾವಿಗೆ ಬಂದಿದೆ, ಭಾಳ ಖರ್ಚು ಮಾಡಿಬಿಟ್ಟಿದ್ವಿ. ಇದಕ್ಕೇನಾದರೂ ಪರಿಹಾರ ಮಾಡಿಕೊಡಿ ಸರ್ ನೀವು. ಸರ್ ಮಹಾರಾಷ್ಟ್ರ ಕಳಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು. ಮಹಾರಾಷ್ಟ್ರದವರು ಒಂದು 10-18 ಟನ್ ಆರ್ಡರ್ ಹೇಳಿದ್ದಾರೆ ಸದ್ಯಕ್ಕೆ ಇಲ್ಲಿ. ಹಲೋ, ಇಲ್ಲ ಇಲ್ಲ, ಬೆಂಗಳೂರಲ್ಲಿ ಆಪ್ಕಾಮ್ಸ್ ಆದರೂ ವ್ಯವಸ್ಥೆ ಮಾಡಿಬಿಟ್ಟು, ಬೆಂಗಳೂರು ಇಲ್ಲೆಲ್ಲ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಲ್ಲೆಲ್ಲಿ ಆಪ್ಕಾಮ್ಸ್ ಇದಾವೆ ಅದು ಅದಾದರೂ ವ್ಯವಸ್ಥೆ ಮಾಡಿಕೊಡಿ ಆಪ್ಕಾಮ್ಸಲ್ಲಿ ಕಳ್ಸೋಕ್ಕೆ. ಇಲ್ಲ ಸಂಬಂಧಪಟ್ಟವರಿಗೆ ನಮ್ಮ ಡಿ ಟಿ ಸರ್ಗೆ ಮತ್ತೆ ಆರ್ ಐ ಸರ್ಗೆ ಫೋನ್ ಹಾಕಿ ಹೇಳ್ತೀವಿ ನಾವು ಇಲ್ಲಿಂದ. ಹಾಂ ಸರ್, ಇಲ್ಲಿಂದ ತಿಳಿಸಿ ಅಲ್ಲಿ ಅದೇನು ನಿಮಗೆ ವ್ಯವಸ್ಥೆ ಮಾಡ್ತಾರೆ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ರಮೇಶ್ ಅಂತ ಹೇಳ್ಬಿಟ್ಟು ಸರ್. ಕರಿಯಪ್ಪ, ಕರಿಯಣ್ಣ. ಹಾಂ ಸರ್, ಫೋನ್. ಹಾಂ ಸರ್, 4.5 ಎಕರೆ ಆಗುತ್ತೆ ಸರ್. ಫಸ್ಟ್ ಸೆಕೆಂಡ್ ಕಟಿಂಗ್ ಸೇರಿ ಒಂದು 150 ಟನ್ ಆಗುತ್ತೆ. ಇದೇನಾದರೂ ಸೇಲ್ ಆಗಲಿಲ್ಲ, ಪ್ಲಸ್ ಇದರಿಂದ ಏನು ನಮಗೆ ಲಾಭ ಬರಲಿಲ್ಲ ಅಂದ್ರೆ ಸರ್ ನಾವು ನೇಣೆ ಗತಿ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ವಿ. ಸರಿ ಬಿಡ್ರಿ, ಆಯ್ತು ಆಯ್ತು, ಅದು ಫೋನ್ ಹಾಕಿ ಹೇಳ್ತೀನಿ ಬಿಡ್ರಿ ಅವ್ರಿಗೆ, ನಿಮ್ಮ ಇವರಿಗೆ. ಹಾಂ ಸರಿ ಆಯ್ತು, ಈಗ ನಮ್ಮ ಡಿ ಟಿ ಸರ್ ಫೋನ್ ಹಾಕಿ ಹೇಳ್ತೀವಿ. ಹಾಂ ಸರ್, ಅವರು ನಿಮಗೆ ಫೋನ್ ಮಾಡ್ತಾರೆ ವಾಪಸ್. ಓಕೆ ಸರ್. ನನ್ನ ಹೆಸರು ಕಲ್ಕೆರೆ ರವಿಕುಮಾರ್ ಅಂತ. ಸರ್, ಈಗ ನಿಮ್ಮ ಊರ ಹತ್ರನೇ ಈ ಥರ 4.5 ಎಕರೆಗೆ ಇದನ್ನ ಕರ್ಬೂಜ ಬೆಳೆದ್ಬಿಟ್ಟು ಇವರು ಈಗಾಗಲೇ ಕಟಾವಿಗೆ ಬಂದಿದೆ. ಈಗ 100 ಟನ್ ಕಟಾವಿಗೆ ಬಂದಿದ್ರೂ ಸೇಲ್ ಮಾಡೋಕ್ಕಾಗದೆ ಯಾರೂ ಗಿರಾಕಿನೇ ಬರ್ದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಪ್ರಾಬ್ಲಮ್ ಆಗಿ ಫೇಸ್ ಮಾಡ್ತಾಯಿದ್ದಾರೆ. ನೀವೊಬ್ಬರು ಜನಪ್ರತಿನಿಧಿ ಆಗಿದ್ದೀರ, ಇವ್ರಿಗೆ ಯಾವುದೇ ಒಂದು ರೀತಿ ಸಹಾಯ ಮಾಡಲಿಲ್ಲ ಅಂದರೆ ಇವ್ರ ಕುಟುಂಬ ಎಲ್ಲ ಬೀದಿಗೆ ಬೀಳುತ್ತೆ. ಇದ್ರ ಬಗ್ಗೆ ನೀವೇ ಬೆಳಗ್ಗೆ ತಾನೇ ಲಕ್ಕವನಹಳ್ಳಿ ಗ್ರಾಮದ ಶಿವಣ್ಣ ಅವರು ಇವರೆಲ್ಲ ಫೋನ್ ಮಾಡಿ ನನಗೆ ಈ ಥರ ಆಗಿದೆ ಅಂತ ಹೇಳಿದ್ರು. ತಕ್ಷಣ ನಾನು ಇಲ್ಲಿ ಬಂದು ನೋಡಿದಾಗ ಬೆಳಗ್ಗೆ ಈ ತೋಟ ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ಇದ್ರ ಒಳಗಡೆ ಓಡಾಡೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ಯಾಕಂತಂದರೆ ಅಷ್ಟು ಸಮೃದ್ಧವಾಗಿ ನೀರನ್ನು ಬೇರೆ ಕಡೆಯಿಂದ ತೊಗೊಂಡು ಡ್ರಿಪ್ ಮಾಡಿ ವೈರ್ಗಳಾಕಿ ಎಲ್ಲ ಸ್ವಂತ ಒಂದು 7-8 ಲಕ್ಷ ಸಾಲ ಮಾಡಿ ಈ ತೋಟವನ್ನು ಮಾಡಿದ್ದಾರೆ. ಈಗಾಗಲೇ ಶ್ರೀರಾಮ ನಮಗೆ ಇದೆಲ್ಲ ಕಟಾವು ಆಗಬೇಕಾಗಿತ್ತು. ಇದು ಸುಮಾರು ನೋಡಿ, ಒಂದು ಗಿಡದಲ್ಲಿ ಎಷ್ಟೆಷ್ಟು ಕಾಯಿ ಇದೆ. ಆ ಕಾಯಿಗಳು ನೋಡಿದ್ರೆ ನಾವು ಇದರಲ್ಲಿ ಓಡಾಡೋದಕ್ಕೂ ನಮ್ಗೆ ಮನಸ್ಸು ಬರ್ತಾ ಇಲ್ಲ. ಇಡೀ ಶಿರಾ ತಾಲೂಕಿನಲ್ಲಿ, ಇದು ಒಂದೇ ತೋಟ ಅಲ್ಲ, ಶಿರಾ ತಾಲೂಕಿನಲ್ಲಿ ಸುಮಾರು
ಚಂಗಾವರ ಇರ್ಬೋದು, ಚಂಗಾವರ ಸುತ್ತಮುತ್ತ ಇರ್ಬೋದು, ಹುಲಿಕುಂಟೆ ಹೋಬಳಿ ಇರ್ಬೋದು, ಕಳ್ಳಂಬೆಳೆ ಹೋಬಳಿ ಇರ್ಬೋದು, ಎಲ್ಲ ಕಡೆ ಇವತ್ತು ರೈತರು ಬೆಳೆದಂಥ ಪದಾರ್ಥಗಳಿಗೆ ಯಾರು ಕೇಳೋರೇ ಇಲ್ಲದಾಗಿದ್ದಾರೆ. ಆದರೆ ಮಾರ್ಕೆಟಲ್ಲಿ ಮಾತ್ರ ಇದಕ್ಕೆ 40 ರೂಪಾಯಿ 50 ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ. ಆದರೆ ರೈತರ ಹತ್ರ ಇಲ್ಲಿ ಕನಿಷ್ಠ ಒಂದು 10 ರೂಪಾಯಿ ಆದರೂ ಕೊಟ್ಟು ತೊಗೊಂಡೋಗ್ಬೋದಾಗಿತ್ತು. ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂತಂದರೆ ಈ ಕೂಡಲೇ ಅವರು ಕೊರೋನಾದಲ್ಲಿ ಸಾಯೋದಕ್ಕಿಂತ ಹೆಚ್ಚಿನ ಜನ ಇದರಲ್ಲಿ ರೈತರು ಸಾಯ್ತಾ ಇದ್ದಾರೆ. ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಅದಕ್ಕೆ ಕೊನೆನೇ ಇರಲ್ಲ. ನಾವು ರೈತರು ಬೆಳೆದ್ರೆ ತಾನೇ, ರೈತರು ಬೆಳೆದ್ರೆ ತಾನೇ ಯಾರಾದರೂ ಏನಾದರೂ ತಿನ್ನೋದಕ್ಕೆ ಏನಾದರೂ ಇರೋದು. ಆದರೆ ರೈತರೇ ಇಲ್ಲ ಅಂತಂದರೆ ಏನು ಪ್ರಯೋಜನ ಏನು ಬಂತು? ಕೊರೋನಾ ಬಂದು ಉಳಿಸ್ಕೊಂಡ್ರೆ ಅವ್ರು ಊಟ ಹಾಕೋದಕ್ಕಾದರೂ ನಾವು ರೈತರು ಬೇಕು. ಆದರೆ ಇವತ್ತು ರೈತರ ಕಷ್ಟ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ. ಒಂದು ನೋಡಿ ಅಲ್ಲಿ ಕಾಯಿಗಳು ನೋಡಿ ಗೊತ್ತಾಗುತ್ತೆ ನಿಮಗೆ, ಒಂದು ಗಿಡದಲ್ಲಿ 10ರಿಂದ 20 ಕಾಯಿಗಳಿದ್ದಾವೆ. ಇದನ್ನು ಕೇಳೋರೇ ಇಲ್ಲ. ಮಹಾರಾಷ್ಟ್ರದವ್ರು ಬಂದಿದ್ರು ಅಂದರು ಟ್ರಾನ್ಸ್ಪೋರ್ಟ್ ಇಲ್ಲ, ಲಾರಿಗಳವ್ರು ಬರ್ತಾ ಇಲ್ಲ, ಶಿರಾದಲ್ಲಿ ಮಾರ್ಕೆಟ್ಗೆ ಹಾಕೋಣ ಅಂತಂದರೆ ಅಲ್ಲಿ ಕೇಳೋರಿಲ್ಲ. ಈಗಾಗಲೇ ಇವರು ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದಾರೆ, ಇದಕ್ಕೆ ವ್ಯವಸ್ಥೆ ಏನು, ಮುಂದೆ ಏನು? ತಾಲೂಕಿನ ದಂಡಾಧಿಕಾರಿಗಳಾದಂಥ ಮೇಡಮ್ರವರು ಹಾಗೂ ಡಿ ಸಿ ರವರು ಇದನ್ನು ಏನಾದರೂ ನಮ್ಮ ರೈತರಿಗೆ, ತುಮಕೂರು ಜಿಲ್ಲೆಯಲ್ಲಿರುವಂಥ ರೈತರಿಗೆ, ಶಿರಾ ತಾಲೂಕಲ್ಲಿಂಥ ರೈತರಿಗೆ ಅವ್ರಿಗೇನಾದರೂ ಒಂದು ಪರಿಹಾರ ಆದರೂ ಕೊಡಬೇಕು. ಇಲ್ಲಾಂದರೆ ತಾವೇ ಇವತ್ತಿಗೊಂದು ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಮಾಡಿ ಮಾರ್ಕೆಟ್ಗಳು ಸಪ್ಲೈ ಮಾಡುವಂಥ ವ್ಯವಸ್ಥೆ ಆದರೂ ಮಾಡಬೇಕು. ಇಲ್ಲಾಂತಂದರೆ ಕರೋನಾ ಬಂದು ಉಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ರೈತರನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗ್ತದೆ. ರೈತರನ್ನ ಉಳಿಸ್ಕೊಳ್ಬೇಕು. ಹಾಗಾಗಿ ದಯವಿಟ್ಟು ಅವರ ಕೈ ಮುಗಿದು ಕೇಳ್ಕೊಳ್ತೀವಿ, ಈ ನಮ್ಮ ರೈತರನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಇಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆದರೂ ಮಾಡಿಕೊಡ್ಬೇಕು. ಇಲ್ಲಾಂತಂದರೆ ಮಾರುಕಟ್ಟೆಗಾದ್ರೂ ವ್ಯವಸ್ಥಿತವಾಗಿ ಮಾರಾಟ ಮಾಡೋದಕ್ಕಾದರೂ ವ್ಯವಸ್ಥೆ ಮಾಡಿಕೊಳ್ಳಿ. ಹಾಗಾದಾಗ ಮಾತ್ರ ನಮ್ಮ ರೈತರು ಉಳಿಯೋದಕ್ಕೆ ಸಾಧ್ಯ ಆಗ್ತದೆ. ರೋಹಿನ್ ಅಂತ ಸರ್, ಬಡಗುನಟ್ಟಿ. ಬಡಗುನಟ್ಟಿ ಗೌಡಗೆರೆ ಹೋಬಳಿ ಶಿರಾ ತಾಲೂಕು. ಎಷ್ಟು ಎಕರೆ ಆಗಿದೆ ಸರ್? ಸರ್ 3 ಎಕರೆ ಹಾಕಿದೆ ಸರ್. ಇದು ಯಾವ ಕಟಾವು ಬಂದಿರೋದು ಸರ್? ಯುಗಾದಿ ಹಬ್ಬ ಟೈಮ್ ವಾರೆ ಒಂದು ವೀಕ್ ಬಿಫೋರ್ ಕಟ್ ಮಾಡಬೇಕಿತ್ತು. ಅದ್ರೇನು ಮಾಡ್ತೀಯ, ಇದಿಲ್ಲ ಪ್ರಾಬ್ಲಮ್, ಕರೋನಾ ಪ್ರಾಬ್ಲಮ್, ಲಾಕ್ಡೌನ್ ಆಗಿರೋದ್ರಿಂದ ಯಾರು ತಾಳತಾನೆ ಇಲ್ಲ. ಟೋಟಲ್ ಎಷ್ಟು ಇಳುವರಿ ಬರೋದಪ್ಪ, ಎಷ್ಟನ್ನು ಇಳುವರಿ ಬರೋದು? ಇದು 80 ಬರ ಸರ್. ಈಗ ಇವಾಗ ಕಿತ್ತರೆ ಎಷ್ಟು ಬರುತ್ತೆ? ಈಗ ಯಾರಾದರೂ ಸರ್ಕಾರದವರು ಏನಾದರೂ ಹೆಲ್ಪ್ ಮಾಡಿ ಇದನ್ನು ತಗೊಂಡೋದ್ರೆ ಒಂದು 30 ಸಿಗುತ್ತೆ. ಒಂದು 20ರಿಂದ 30 ಬರುತ್ತೆ ಸರ್. 30 ಟನ್ ಬರುತ್ತೆ. ಇಲ್ಲ ಅಂದರೆ ಅದು ಹೋಗುತ್ತೆ, ಅದು ಇದು ಹೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ನೀವು ಯಾರಿಗೂ ಹೇಳಿಲ್ವಾ ತೋಟಗಾರಿಕೆಯವ್ರಿಗಾಗಲಿ ಹಿಂಗಿದೆ ಏನಾರ ಒಂದು ವ್ಯವಸ್ಥೆ ಮಾಡಿ ಅಂತ ಯಾರಿಗೂ ಕೇಳಿಲ್ವಾ ನೀವು? ಇಲ್ಲ ಸರ್, ಇನ್ಫಾರ್ಮ್ ಮಾಡಿಲ್ಲ. ಶಿರಾಕು ಎಲ್ಲ ಕಡೆ ಲಾಕ್ಡೌನ್ ಇದೆ ಸರ್. ವೆಹಿಕಲ್ಸ್ ಹೋಗೋಕ್ಕೂ ಪ್ರಾಬ್ಲಮ್ ಇದೆ, ವೆಹಿಕಲ್ಸ್ ಯಾವ ಮೂವ್ ಆಗ್ತಿಲ್ಲ, ಇದೆ ಪ್ರಾಬ್ಲಮ್ ಇದೆ ಸರ್. ನಾವು ಈಗ ಗೌಡಗೆರೆ ಹೋಬಳಿ ಲಕ್ಕವನಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿ ಒಬ್ಬ ರೈತರು 4.5 ಎಕರೆಯಲ್ಲಿ ಕರ್ಬೂಜ ಬೆಳೆದಿದ್ದಾರೆ. ಇದಾಗಲ ಎಲ್ಲ ಕರ್ಬೂಜನ ಕಟಾವಿ ಬಂದಿದೆ, 100 ಟನ್ ಆಗುತ್ತೆ. ಸೆಕೆಂಡ್ ಕಟಾವು 40 ಟನ್ ಆಗುತ್ತೆ. ಇದು ಇವಾಗ ಏನಾಗಿದೆ ಅಂದರೆ ಈಗ ಬಿಡಿಸ್ತಾ ಇದ್ದಾರಲ್ಲ, ಇದು ಬಿಡಿಸೋದು ಇನ್ನು 2 ಡೇಸಲ್ಲಿಗೆ ಎಲ್ಲ ಅಲ್ಲೇ ಕೊಳ್ತೋಗ್ಬಿಡುತ್ತೆ. ಈಗ ಇವ್ರಿಗೆ ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಆಗಲಿ ಯಾರು ಇವ್ರಿಗೆ ಸಹಾಯ ಮಾಡ್ತಾ ಇಲ್ಲ. ಇವ್ರಿಗೆ ಸುಮ್ಮನೆ ಏನು ಮಾಡ್ತಾರೆ ಅಂದರೆ ರೈತ್ರಿಗೆ ನಾವೇನೂ ತೊಂದರೆ ಮಾಡ್ತಿಲ್ಲ, ರೈತರು ಯಾವಾಗ ಬೇಕಾದ್ರೆ ಮಾರ್ಬೋದು, ಮತ್ತು ವೆಹಿಕಲ್ಸಲ್ಲಿ ತರ್ಬೋದು, ನಾವು ಹಿಡಿಯಲ್ಲ ಅಂತಿದ್ರೆ ಈ ಆಪ್ಕಾಮ್ಸ್ ಅವರಾಗಲಿ ಇವರಾಗಲಿ ಯಾರೇ ಬಂದು ಇವ್ರಿಗೆ ಸಹಾಯ ಮಾಡ್ತಾ ಇಲ್ಲ. ಇವ್ರ ಹತ್ರ ಬಂದು 2 ರೂಪಾಯಿ ಕೆ ಜಿ ಕೊಡಿ, 3 ರೂಪಾಯಿ ಕೆ ಜಿ ಕೊಡಿ ಅಂತ ಕೇಳ್ತಾರೆ. ಬಟ್ ಅವ್ರು ಮಾರೋದು 40 ರೂಪಾಯಿ ಕೆ ಜಿ ಹಂಗೆ ಮಾರ್ತಾರೆ. ಸುಮ್ಮನಾದರೂ ಈ ರೈತ್ರಿಗೆ ಏನು ಮಾಡ್ತಾರೆ, ಸ್ಕ್ವೀಜ್ ಮಾಡ್ತಾರೆ ರೈತರಿಗೆ. ಇಲ್ಲಿ ರೈತ್ರದ್ದು ಅಸಹಾಯಕತೆ ನೋಡಿಬಿಟ್ಟು ಸ್ಕ್ವೀಜ್ ಮಾಡ್ತಾ ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ರೈತರು ಅಂದರೆ, ಈಗಾಗಲೇ ಲೀಸ್ ತೊಗೊಂಡು ನಾವು ಲೀಸ್ ಜಮೀನಲ್ಲಿ ಮಾಡಿದ್ದೀವಿ, ಆಮೇಲಿಂದ ಮೋಟ್ರ್ ಇಟ್ಬಿಟ್ಟು ಡೀಸೆಲಲ್ಲಿ ನೀರು ಹೊಡೆದು ಉಳಿಸ್ಕೊಂಡಿದ್ದೀವಿ. 6.5 ರಿಂದ 7 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದೇನಾದರೂ ನಾವು ಸರ್ಕಾರ ಸಹಾಯ ಮಾಡಲಿಲ್ಲ, ಈ ಆಪ್ಕಾಮ್ಸ್ ಅಧಿಕಾರಿಗಳು ನೀಡಿದ್ಬಿಟ್ಟು ಇದನ್ನು ಪ್ರಾಪರ್ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಮಾರ್ಸೋ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಅವ್ರ ಕುಟುಂಬನೇ ಬೀದಿಗೆ ಬೀಳುತ್ತೆ. ಈ ಕೂಡಲೇ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವ ಮಾಧುಸ್ವಾಮಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಈ ರೈತನ ಬದುಕನ್ನು ಉಳಿಸ್ಬೇಕು ಅಂತ ಕೇಳ್ತಾ ಇದೆ. ನಿಮ್ಮ ಹೆಸರು? ಕರಿಯಪ್ಪ. ಇದು ಯಾವ ಊರು ಬರುತ್ತೆ? ಚಂಗಾವರ. ಎಷ್ಟು ಎಕರೆ ಬೆಳೆದಿದ್ರೆ ಟೊಮೆಟೊ? 1 ಎಕರೆ ಆಗೈತೆ ಸ್ವಾಮಿ. ಎಲ್ಲ ಟೊಮೆಟೊ ಹಣ್ಣು ಬೆಳೆದಿರೋದೆಲ್ಲ ಹಂಗೆ ಕೊಳ್ತೋಗ್ತಾ ಇದೆ ಗಿಡದಲ್ಲಿ, ಯಾಕೆ ಕಿತ್ತು ಮಾರಲಿಲ್ಲ ನೀವು? ಬರೋಕ್ಕೆ ಭಾರಿ ಇತ್ತು, ಲಾರಿ ಗಿರಿ ಬರೋಕ್ಕೆ ಭಾರಿ ತೊಂದರೆ ಆಗ್ತಾ ಐತೆ. ಪೊಲೀಸ್ನವ್ರು ಬಿಡ್ತಾ ಇಲ್ಲ ಗಾಡಿಗಳನ್ನ, ಯಾರು ಗಾಡಿಯವ್ರಿಗೆ ಫೋನ್ ಮಾಡಿಲ್ಲ. ನೀವು ಒಂದು ಸ್ವಲ್ಪ ಇವ್ರಿಗೆ ತೋಟಗಾರಿಕೆಯವ್ರಿಗೂ ಅವ್ರಿಗೆ ಹೆಲ್ಪ್ ಲೈನ್ ಎಲ್ಲ ಇದ್ದಾವೆ, ಅವ್ರಿಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆ ಹೇಳ್ಬೇಕು. ನಮಗೇನು ಗೊತ್ತಾಗಲ್ಲ ಸಾಧ. ಹಾಂ, ಮತ್ತು ಈಗ ಬೇರೆ ಏನೇನು ಬೆಳೆದಿದ್ರೆ? ಟೊಮೆಟೊ ಬಿಟ್ಟು ಈರುಳ್ಳಿ ಬೆಳೆದಿದ್ವಿ. ಅದು ಏನು ಕಟಾವಿಗೆ ಬಂದಿದೆಯಾ? ಬಂದೈತೆ, ಇನ್ನು ಕೀಳಕ್ಕೆ ಇದಾಗ್ತಾ ಇಲ್ಲ. ಅದು ಎಲ್ಲ ರೋಗ. ಅದು ಬಿಟ್ಟು ಬಾಳೆ? ಬಾಳೆ 1 ಎಕರೆಗೆ ಐತಿ. ಅದು ಕಟಾವಿಗೆ ಬಂದಿದೆ? ಹಾಂ, ಬಂದೈತಿ. ಇವೆಲ್ಲ ನಿಮಗೆ ತೊಂದರೆ ಆಗ್ತದೆ. ಇದನ್ನೆಲ್ಲ ಕೀಳಿಸ್ಕೊಟ್ಟು ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಹೌದು, ಸಾಲ ಮಾಡಿದ್ದೀವಿ ಸರ್. ಎಷ್ಟಾಗಿದೆ ಎಲ್ಲ? ಈ ಟೊಮೆಟೊಕ್ಕೆ 1,50,000 ಆಯ್ತಂಗೆ. ಇದಕ್ಕೆ ಬಾಳೆಗೆಲ್ಲ
ಬಾಳೆಗೂ ಹಾಕಿತ್ತು. ಅದಕ್ಕೊಂದು ಹತ್ತತ್ರ ಬೆಳೆ ಒಂದು ಲಕ್ಷನೆ ಹಾಕಿದಂಗೆ ಆಯಿತು ಬಾಳೆಗೆ. ಹ್ಞೂ, ಎಷ್ಟು ಬರುತ್ತೆ ನಿಮಗೆ ಅಕಸ್ಮಾತ್ ಏನು ತೊಂದರೆ ಇರಲಿಲ್ಲ ಅಂದರೆ ಈ ಥರ ತೊಂದರೆ ಇಲ್ಲ ಅಂದ್ರೆ ಎಷ್ಟು ಬರೋದು ಇದ್ರಾಗೆಲ್ಲ ದುಡ್ಡು? ಒಂದು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ದುಡಿಮೆ ಬರೋದು. ದುಡ್ಡು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಅಸಲೂ ಹೋಯ್ತು, ಲಾಭನೂ ಹೋಯ್ತು. ಯಾವ ಹೋಗೈತು ಹೋಗೈತು ಹೋಗೈತು. ಹನುಮಂತರಾಯಪ್ಪ ಸರ್, ಎಷ್ಟು ಎಕರೆ ಆಗೈತೆ ಸರ್ ಟೊಮೆಟೋನ? ಒಂದು 3 ಎಕರೆ ಆಗೈತೆ ಸರ್. ಮತ್ತೆ 3 ಎಕರೆಗೆ ಎಷ್ಟು ಖರ್ಚು ಬಂದಿದೆ ಸರ್? ಒಂದು ಲಕ್ಷದ ಮೇಲೆ ಬಂದೈತೆ ಸರ್ ಅಲ್ಲಿ ಖರ್ಚು. ಸರ್ ಇದು ಮಾರಿದ್ರೆ ಕರೆಕ್ಟ್ ಟೈಮ್ಗೆ ಎಷ್ಟು ಬರೋದು ಲಾಭ ಸರ್? ಒಂದು 3-4 ಲಕ್ಷ ದುಡ್ಡಾಗೋದು ಸರ್. ರೇಟು ನಮ್ಮ ಹಣೆ ಬರ ಸಿಕ್ಕಿ ಚೆನ್ನಾಗಿ ಆಗಿದ್ರೆ. ಹಾಂ ಸರ್. ಇದು ಎಲ್ಲ ಬಿಡ್ಸೋಕ್ಕಾಗದೆ ಹಂಗೆ ಅಲ್ಲೇ ಗಿಡದೆಲ್ಲ ಕೊಳ್ತೋಗ್ತಾ ಇದೆ ಸರ್. ಬಿಡ್ಸಕ್ಕಂತಂದರೆ ಒಂದು ಹೆಣ್ಣಾಳು ಲೇಬರ್ ಕರೆದ್ರೆ 200 ರೂಪಾಯಿ ಕೂಲಿ ಕೇಳ್ತಾರೆ ಸರ್ ಇಲ್ಲಿ. ಒಂದು ವೇಳೆ ಕೂಲಿದು ಇದಾಗಲಿ ಒಂದು ಇಲ್ಲಿಂದ ಕೋಲಾರ ಕಾಯಿ ಕಳಿಸಿದ್ರೆ ಅಲ್ಲಿ ಕೋಲಾರದಾಗ ರೇಟು 20-30 ರೂಪಾಯಿ. ಮತ್ತೆ ಇಲ್ಲಿಂದ ಎಷ್ಟಿಗೆ ಕೊಟ್ಟಿದ್ದಾರೆ ನಿಮಗೆ? ಒಂದು ಕ್ರೇಟ್ಗಂತ ಒಂದು 10 ಕೆಜಿ 15 ಕೆಜಿ ಇರುತ್ತೆ. ಆದರೆ 20-15 ರೂಪಾಯಿ ಅಲ್ಲಿ ಒಂದು ಕ್ರೇಟ್ ಕೇಳ್ತಾರೆ. ಒಂದು ಕ್ರೇಟ್ 15 ರೂಪಾಯಿ. ಹ್ಞೂ ಸರ್. ಆಮೇಲೆ ಇಲ್ಲಿಂದ ಹಾಕೊಂಡು ಹೋಗೋಕೆ ಇದು ಯಾವ ಕೊರೋನಾ ಅಂತ ಬಂದ್ಬಿಟ್ಟು ನಮ್ಮ ಶಿರಾ ದಾಟಕ್ಕೂ ನಮ್ಮ ಕೈಲಿ ಶಕ್ತಿ ಇಲ್ಲ ಸರ್. ಟೆಂಪ ತಗೊಂಡು ಪೊಲೀಸ್ನವರೇನು ಟಿಶಮ್ ಬರ್ತಾ ಇದ್ದಾರೆ ನಮ್ಮನ್ನು ಸರ್. ಇದೆಲ್ಲ ಹಿಂಗೆ ಆಗೈತೆ ಸರ್ ನಮ್ಮದು. 1 ಕೆಜಿ ಇದನ್ನು ಕೂಡ 1 ಕೆಜಿಗೆ 2 ರೂಪಾಯಿನೂ ಬೀಳ್ತಾ ಇಲ್ಲ. ಒಂದು ಸರ್ ಹ್ಞೂ ಸರ್ ಬೀಳ್ತಾ ಇದೆ. ಕೊಡ್ತೀನಿ ತಗೊಂಬರಿಲ್ಲ ಸರ್. ಇಲ್ಲೇ ನಾವು ಶಿರಾಗ್ ತಗೊಂಡೋಗೋ ನಮ್ಮಂತಂದ್ರೆ ಶಿರಾದಾಗೂ ಬಿಟ್ಕೊಂತಾ ಇಲ್ಲ ಸರ್ ಪೊಲೀಸ್ನವರು. ಇಲ್ಲಿಂದ ಟೆಂಪ ತಗೊಂಡು ನಾವು ತುಂಬ್ಕೊಂಡು ಕೋಲಾರಕ್ಕೆ ಹೋಗೋಕೆ ನಮಗೆ ಶಕ್ತಿ ಇಲ್ದಾನ ಪೊಲೀಸ್ನವ್ರು ಬಿಟ್ಕೊಂತಾ ಇಲ್ಲ ಸರ್. ಓಡಿಸ್ಕೊಂಬತ್ತಾ ಇದ್ದಾರೆ. ಹಂಗೆ ಆಗೈತೆ ಸರ್. 1 ಲಕ್ಷ ಆಯಿತಾ ಸರ್? ಹ್ಞೂ ಸರ್. ಒಂದು 3 ಎಕರೆಗೆ ಹಾಕಿದ್ದೀವಿ ಸರ್. ಹ್ಞೂ ಸರ್. ಕೂಲಿ 200 ರೂಪಾಯಿ ಸರ್ ಇಲ್ಲಿ ಕೂಲಿ. ಹ್ಞೂ ಸರ್. ಇನ್ನೇನಿಲ್ಲ ಸರ್. ಯಾರು ಬಿಡಿಸಿಲ್ಲ ಸರ್. ಚಂಗವರ್ದಾಗ ಹೋಗೋಕು ನಮ್ಮ ಕೈಲಿ ಶಕ್ತಿ ಇಲ್ಲ. ಮಂಗ ಆಯ್ತಾ ಸರ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕನು? ಹ್ಞೂ ಸರ್. ಹ್ಞೂ ಹ್ಞೂ ಸರ್. ಸಮಸ್ಯೆ ಬಂದ್ಬಿಟ್ಟೈತೆ ಸರ್. ಹ್ಞೂ ಹ್ಞೂ ಆಯ್ತು ಸರ್. ಈಗ ನಾವು ಯಾರ ದುಡ್ಡಿರೋ ಅರ್ಥಕ್ಕೆ ಹೋಗಿ ನಾವು 3-4 ರೂಪಾಯಿ ಬಡ್ಡಿ ತಂದು ವ್ಯವಹಾರ ಮಾಡಿ ಕಷ್ಟಪಟ್ಟು ಮಾಡಿದ್ವಿ ಸರ್. ಇವಾಗ ಕೊರೋನಾ ಭೀತಿಗಿನ ಈ ಸಾಲದ ಭೀತಿನೇ ನಮಗೆ BP ಆಗಿಬಿಟ್ಟೈತೆ ಸರ್. ಹ್ಞೂ ಭೀತಿ ಹೋಗಿ BPನೇ ಆಗಿಬಿಟ್ಟೈತೆ ಸರ್ ನಮಗೆ. ಸರ್ ನಿಮ್ಮ ಹೆಸರು? ಮಾಂತೇಶ್ ಅಂತ. ಎಷ್ಟು ಎಕರೆಗೆ ಹಾಕಿದ್ರಿ ಸರ್ ಕಲ್ಯಾಂಗ್ಲಿ? 1.5 ಎಕರೆ. ಎಷ್ಟು ಟನ್ ಇಲ್ಲಿ ಇಳುವರಿ ಆಗ್ಬೇಕು? ಒಂದು 35-40. ಎಷ್ಟು ವ್ಯಾಲ್ಯೂ ಇದು, ಬೆಲೆ ಎಷ್ಟೇ ಸರ್ ಇದು? 15 ರೂಪಾಯಿ ಕೆಜಿ ಇತ್ತು ಇದು. ಹಾಂ. ಯಾವಾಗ ಅದು ಕಟಾವಿಗೆ ಬಂದಿತ್ತು? ಒಂದು ವಾರ ಆಯಿತು ಸರ್. ಅಂದರೆ ಯುಗಾದಿ ಹಬ್ಬ. ಏನು ಮಾಡಿದ್ರಿ ವೆಹಿಕಲ್ಲು ಇದೆಲ್ಲ ಸರಿ? ನಿಮ್ಗೆ ಯಾವ ಸಿಗ್ತಿಲ್ಲ ಮಾರಾಟಕ್ಕೆ? ಮಾರಾಟಕ್ಕೆ ಯಾವ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೀಳಿಸ್ಬಿಟ್ಟು ಹಾಕ್ಬಿಟ್ಟಿದ್ವಿ. ಯಾರನ್ನ ಜನಗಳು ದನ ತಿನ್ನಲಿ ಅಂತ. ನೀವು ಯಾರು ಬೇರೆ ತಹಸೀಲ್ದಾರ ಆಗಲಿ ಬೇರೆ ಯಾರನ್ನ ಕೇಳಿಲ್ವಾ? ಇಲ್ಲ ಸರ್, ನಾವೇನು ಕೇಳಿಲ್ಲ. ಇಲ್ಲ ಕೇಳಲಿಲ್ಲ. ಇಲ್ಲ ತೋಟಕ್ಕೆ ಲೆಕ್ಕ ಏನಾದರೂ ಕೇಳಬೇಕು ನಿಮಗೆ? ಕೇಳೋಕ್ಕೆ ಇನ್ನು ಬಿಡಬೇಕಲ್ಲ ಸರ್. ಪೊಲೀಸ್ನವರು ಸಿರಾಕ್ ಹೋದ್ರೆ ಸಾಕು ಅಂತಾರೆ, ಒಯ್ತಾರೆ. ಮತ್ತೆ ಇದು ಇವ್ರದ್ದು ತೋಟಗಾರಿಕೆ ಇಲಾಖೆ ಏನೋ ಸಬ್ಸಿಡಿ ಕೊಟ್ಟಿದ್ರೆ ನಿಮಗೆ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ಲೋನ್ ಎಷ್ಟಿದೆ ಇದ್ರದ್ದು? ಎಷ್ಟು ಖರ್ಚಾಗಿದೆ ಇದಕ್ಕೆ? ಇದಕ್ಕೆ 3.5 ಲಕ್ಷ ಆಗೈತೆ ಸರ್. ನಿಮಗೆ ಲೋನ್ ಏನೋ ತೊಗೊಂಡಿದ್ದಾರೆ? ಇಲ್ಲ ಸರ್, ಲೋನ್ಗೇನೂ ತಗೊಂಡಿಲ್ಲ. ಈಗ ಒಟ್ಟು ಒಂದೂವರೆ ಎಕರೆಯಲ್ಲಿ 40 ಟನ್ ಬರುತ್ತೆ. ಎಷ್ಟು ಎಕರೆ? 2 ಎಕರೆ ಆಗೈತೆ ಸರ್. ಅದು ಏನಿದೆ ಕಟಾವಿಗೆ ಬಂದಿದೆ? ಕಟಾವಿಗೆ ಬಂದೈತೆ ಅದು. ಅಲ್ಲೇ ಅಲ್ಲಿ ಹಬ್ಬದಾಗ ಅದನ್ನು ಎಲ್ಲ ಅದು ಹಿಂಗೆ ಹಿಂಗೆ ಬಿಟ್ಟಿದೆ. ಹಿಂಗೆ ಬಿಟ್ಟಿದೆ ಸರ್ ಅದನ್ನು. ಅದು ಮಾರಿಲ್ಲ? ಇಲ್ಲ ಸರ್, ಮಾರಿಲ್ಲ. ಅಟ್ಲೀಸ್ಟ್ ನೀವು ಒಂದು ಯಾವ್ದಾನ ಟ್ರ್ಯಾಕ್ಟರ್ನೆಲ್ಲ ಹಾಕೊಂಡು ಹೋಗಿ ಮಾರಿಸ್ಬೋದಾಗೈತೆ, ಯಾಕೆ ಮಾಡಲಿಲ್ಲ? ಮಾರಕ್ಕೆ ಬಿಡ್ಬೇಕಲ್ಲ ಸರ್. ಹಣ್ಣು ತಮ್ಮಲ್ಲಿ ಅಲ್ಲಿ ತಮ್ಮದು ಬಿಡುವೆ. ಇಲ್ಲಿಂದ ಹಾಕೊಂಡು ಹೋಗಿದ್ದು ಯಾತು ಬರುತ್ತೆ ಅಲ್ಲಿಗೆ? ಅದಕ್ಕೊಂದು 2 ಲಕ್ಷ ಆಗೈತೆ ಸರ್. ಹ್ಞೂ. ಈಗ ಇಲ್ಲ ಮಾರಕ್ಕೆ ಬಿಡ್ರಿ, ಇಲ್ಲ ಏನಾದರೂ ಕೊಡಿಸ್ರಿ. ಹಾಂ, ಪರಿಹಾರ. ಈಗ ನಿಮಗೆ ಇಲ್ಲಿ ಕೊಳ್ತೋಗಿರೋದನ್ನ ಕಿತ್ತಾಕ್ಸಕ್ಕೂ ಈಗ ಅದೇನೆ, ಈಗ ಅದಕ್ಕೆ ದುಡ್ಡು ಬೇಕಲ್ಲ. ಈಗ ಕಿತ್ತಾಕಿ ಕೀಳ್ಸಕ್ಕೂ ದುಡ್ಡು ಬೇಕು, ಹಾಕಿರೋ ದುಡ್ಡಲ್ಲೇ ಕೀಳಕ್ಕೂ ದುಡ್ಡು ಬೇಕು ಸರ್. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ಈ ಕಡಂಗಡಿಯನ್ನು ಎಷ್ಟು ಎಕರೆ ಹಾಕಿದೆ ಕರ್ಬೂರ? ಇದು ಸಹ 2 ಎಕರೆ ಚಂಗವಾರದಿಂದ ಬಡಮಗನಟ್ಟಿ, ಚಂಗವಾರ ಬಡಮಗನಟ್ಟಿಯಿಂದ ಒಂದು 2 ಎಕರೆ ಕಲ್ಲಂಗಡಿ ಹಾಕಿದ್ದೀವಿ, ಒಂದು 2 ಎಕರೆ ಕರ್ಬೀಜ ಹಾಕಿದ್ದೀವಿ. ಎಲ್ಲ ಒಂದು 10 ಬೆಳೆ ಒಂದು 5.5-6 ಲಕ್ಷದವರೆಗೂ ಖರ್ಚಾಗೈತೆ. ಆದರೂ ನಾವು ಇಷ್ಟು ಇದು ಮಾಡಿದ್ರು ನಮಗೇನು ಸಿಗ್ತಾ ಇಲ್ಲ. ಎಲ್ಲ ಕರೋನಾ ಇಲ್ಲ, ಇದೆಲ್ಲ ಒಂದು 15 ಲಕ್ಷ ಅವರೇಜ್ ಇರಬೇಕಿತ್ತು. ಬಂಡವಾಳದ 6 ಲಕ್ಷದವರೆಗೂ ಖರ್ಚಾಗೈತೆ. ನಾವು ಇದು ಮಾರಿದ್ರೂ ಕನಿಷ್ಠ ಪಕ್ಷ ಅಂದ್ರೆ ಒಂದು 13-15 ರವರೆಗೂ ಸಿಗಬೇಕಿತ್ತು. ಆದರೂ ಇವತ್ತೇನು ಸಿಕ್ಕಿಲ್ಲ ನಮಗೆ. ಭಾಳ ಎಲ್ಲ ಮೇಲೆ ಬಂದೈತೆ.
ಏನು ನಮಗೆ ಅದು ಇದು ಯಾವುದರಿಂದ ನಮ್ಗೆ ಯಾವುದು ಪರಿಹಾರನೂ ಇಲ್ಲ, ಎಂಥದ್ದು ಇಲ್ಲ. ಬೆಳೆದಿರೋದು ಹೊಲ್ದಾಗೆ ಬರೋದಕ್ಕೆ ಬೇಜಾರು, ಅಷ್ಟು ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ನವರು. ಇದೆಲ್ಲ ಇದರಿಂದ ನಮ್ಗೆ ಇಷ್ಟು ಭಾಳ ಬೇಜಾರು, ಇಷ್ಟೊಂದು ಕಷ್ಟ ಬಿದ್ದು ಸಾಲ ಮಾಡಿದ್ದೀವಿ ಸರ್. ಎಲ್ಲ ಒಂದು 6 ಲಕ್ಷದವರೆಗೂ ಸಾಲನೇ ಸರ್, ಇದೆಲ್ಲ ಪ್ರತಿಯೊಂದು ಎಲ್ಲದಕ್ಕೂ ಸಾಲನೇ. ಒಂದು ಔಷಧಿಯಿಂದ ಹಿಡಿದು ಲೇಬರ್ಸಿಂದ ಹಿಡಿದು ಎಲ್ಲ ಸಾಲನೇ, ಎಲ್ಲ ಪ್ರತಿಯೊಂದು ಸಾಲನೇ ಮಾಡಿರೋದು. ಯಾವುದು ಮನೆ ದುಡ್ಡು ಅಂತ ಯಾವುದು 1 ರೂಪಾಯಿನೂ ಹಾಕಿಲ್ಲ ನಾವು. ಭಾಳ ಲಾಸ್ ಆಗೈತೆ ಸರ್ ನಮಗೆ. ಏನಾದರೂ ನಮಗೆ ಪರಿಹಾರ ಕೊಡಿಸ್ಲೇಬೇಕು ನಮಗೆ. ಈ ಬೆಳೆದಿರೋದ್ರಿಂದ ಈ ಸಾಲದಾರದೆ ಜಾಸ್ತಿ ಭೀತಿ ಬಿಟ್ಟರೆ ಕೊರೆಯೊಂದು ಭೀತಿ ಕಮ್ಮಿ ನಮಗೆ. ಈ ಸಾಲದಾರ ಭೀತಿ ಜಾಸ್ತಿ ಆಗಿಬಿಡೈತೆ ನಮ್ಗೆ. ಈಗ ಮುಂದೆ ಅವರಿಗೆ ಬೆಳೆಯೋದೇನು, ಸಾಲದಾರಿಗೆ ಕೊಡೋದೇನು, ಅವ್ರಿಗೆ ಹೇಳೋದೇನು, ಈ ಭೀತಿ ಜಾಸ್ತಿ ಆಗಿಬಿಡೈತೆ ಸರ್ ನಮಗೆ. ಸರ್ಕಾರದಿಂದ ಏನಾದರೂ ಒಂದು ಸ್ವಲ್ಪ ಮುಂದೆ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಟ್ರೆ ಮುಂದೆ ನಾವು ಬೆಳ್ಕೊಂಡು ಹೋಗ್ತೀವಿ, ಸಾಲ ತೀರಿಸ್ಕೊಳ್ತೀವಿ. ಏನಾದರೂ ಅನುಕೂಲ ಮಾಡ್ಕೊಂಡು ಕೊಡೋದು ಒಳ್ಳೆಯ ಸರ್ ಸರ್ಕಾರ ವತಿಯಿಂದ. ನೋಡಿ, ಕೊರೋನಾ ವೈರಸ್ದಿಂದ ಲಾಕ್ಡೌನ್ ಆಗಿರೋದ್ರಿಂದ ಯುಗಾದಿ ಹಬ್ಬದಲ್ಲಿ ಕಟಾವ್ಗೆ ಆಗಬೇಕಾಯ್ತು. ಇದು ಒಳ್ಳೆ ಹಬ್ಬಕ್ಕೆ ಬರುತ್ತೆ, ಒಳ್ಳೆ ಲಾಭ ಸಿಗುತ್ತೆ ಅಂತ ಮಹಾಂತೇಶ್ ಅವರು ಹಾಕಿದ್ದಾರೆ. ಈಗೇನಾಗಿದೆ, ಎಲ್ಲೂ ಇವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡೋಕ್ಕಾಗ್ದ, ಮಾರೋಕ್ಕಾಗ್ದ, ಎಲ್ಲ ಹಂಗೆ ಕಿತ್ಬಿಟ್ಟು ಅಲ್ಲಿ ಸೈಡ್ಗೆ ಹಾಕಿದ್ದಾರೆ. ಯಾರು ಬೇಕಾದ್ರೆ ತೊಗೊಂಡೋಗ್ಲಿ, ದನ ಕರಗಳು ತಿನ್ನಲಿ ಅಂತ. ಈ ಅಟ್ಲೀಸ್ಟ್ ಇವರು ಕರ್ಬುರ್ದ ಮತ್ತು ಇದಕ್ಕೆ 5 ಲಕ್ಷ 5.5-6 ಲಕ್ಷವರೆಗೂ ಇನ್ವೆಸ್ಟ್ ಮಾಡಿದ್ದಾರೆ. ಅವರಿಗೆ ಲಾಭ ಬೇಡ, ಅಟ್ಲೀಸ್ಟ್ ಅವ್ರು ಹಾಕಿರೋ ಬಂಡವಾಳನ ಕೊಟ್ಟರೆ ಅವ್ರ ಮುಂದಿನದು ಒಂದು ಮುಂದೆ ಬೆಳೆಯೋಕ್ಕಾದ್ರೂ ಅನುಕೂಲ ಆಗುತ್ತೆ, ಇಲ್ಲ ಅಂದರೆ ಅವ್ರ ಕುಟುಂಬ ಸಂಕಷ್ಟದಲ್ಲಿರುತ್ತೆ. ಅದ್ರ ಬಗ್ಗೆ ನೀವೇನೆ ಸರ್? ಈಗಾಗಲೇ ಇಲ್ಲಿ ಚಂಗಾವರ ಸುತ್ತಮುತ್ತನೂ ಕರ್ಬೂಜ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣನ್ನು ಸುಮಾರು ವಿಪರೀತ ರೈತರು ಬೆಳೆದಿದ್ದಾರೆ, ಟೊಮೆಟೊ ಬೆಳೆದಿದ್ದಾರೆ. ಎಲ್ರಿಗೂ ಸಹ ಇವತ್ತು ನೋಡಿ ಇಲ್ಲಿ ಉಗಾದಿ ಹಬ್ಬದಲ್ಲಿ ಕಟ್ ಮಾಡಬೇಕಾಗಿತ್ತು. ಈಗ ಒಳ್ಳೆ ಸೀಸನ್, ಈಗಾಗಲೇ ನಾಳೆ ಶ್ರೀರಾಮನವಮಿ ಇದೆ, ಒಳ್ಳೆ ಸೀಸನ್ ಇತ್ತು. ಆದರೆ ಯಾರು ಕೇಳೋರೇ ಇಲ್ಲ. ನೋಡಿ, ಎಷ್ಟು ಬೈಲಲ್ಲೆಲ್ಲ ಕಿತ್ತು ಆಚೆ ಕಡೆ ಎಲ್ಲ ಹಾಕಿದ್ದಾರೆ. ಇದರಿಂದ ತುಂಬ ನಷ್ಟ ಆಗಿದೆ. ಸುಮಾರು ಕರ್ಬೂಜ ಹಣ್ಣಿಗೆ ಮತ್ತು ಈ ಕಲ್ಲಂಗಡಿ ಹಣ್ಣಿಗೆ 6-7 ಲಕ್ಷ ಸಾಲ ಮಾಡಿ ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಹೆಣ್ಮಕ್ಕಳು ಕೂಲಿಯವರು ಎಲ್ಲ ದುಡಿದಿದ್ದಾರೆ. ಆದರೆ ಇದಕ್ಕೆ ಒಳ್ಳೆ ಬೆಲೆನೂ ಇಲ್ಲ, ಕೇಳೋರು ಇಲ್ಲ. ಇದನ್ನು ತಗೊಂಡೋಗ್ಬೇಕಂತಂದರೆ ಪೊಲೀಸ್ನವರು ಅಡೆತಡೆಗಳು ಬೇರೆ ಇದೆ. ಇದಕ್ಕೆಲ್ಲ ಜಿಲ್ಲಾಡಳಿತ ಆಗಲಿ, ತಾಲೂಕಾಡಳಿತ ಆಗಲಿ, ಈಗಾಗಲೇ ಏನಾದರೂ ಒಂದು ಸೂಕ್ತ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮ ರೈತರೆಲ್ಲರೂ ಸಹ ಬೀದಿಗೆ ಬರ್ತಾ ಇದ್ದಾರೆ. ಕೊರೋನಾ ವೈರಸ್ಗಿಂತ ರೈತರನ್ನ ಕಾಪಾಡೋದು ಬಹಳ ಮುಖ್ಯ ಆಗಿದೆ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲ ಅಂದರೆ ಇವ್ರಿಗೆ ಅಟ್ಲೀಸ್ಟ್ ಇವರು ಹಾಕಿರೋ ಬಂಡವಾಳ ಸಿಗಲಿಲ್ಲ ಅಂದರೆ ಅವ್ರೇನು ಮುಂದೆ ಬೆಳೆಯೋಕ್ಕೆ ಶಕ್ತಿನೇ ಕಳ್ಕೊತಾರೆ. ರೈತರು ಬೆಳೀಲಿಲ್ಲ ಅಂದರೆ ಈ ದೇಶ ಉಳಿಯಲ್ಲ. ಅದಕ್ಕೋಸ್ಕರ ಇವ್ರಿಗೆ ಏನಾದರೂ ಒಂದು ಪರಿಹಾರ ಹಾಕಿದ ಬಂಡವಾಳನಾದರೂ ಕೊಡಿಸ್ಕೊಡ್ಬೇಕು. ಈಗಾಗಲೇ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ಬೆಳೆಯಲ್ಲಿ ಬಂದಿದ್ದನ್ನ ಮುಂದಿನ ಬೆಳೆಗೆ ಹಾಕ್ತಾ ಇದ್ರು. ಈಗ ಈ ಬೆಳೆನೇ ಕೈ ಕೊಟ್ರೆ ಮುಂದೆ ಬೆಳೆ ಬೆಳೆಯೋದು ಹೆಂಗೆ? ಹಾಗಾಗಿ ಏನಾದರೂ ಒಂದು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ನಾವು ಸಹ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ನೋಡಿ, ರೈತರು ಎಷ್ಟು ಮಕ್ಕಳೆಲ್ಲ ಇದ್ದಾರೆ ನೋಡಿ, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಹೆಣ್ಮಕ್ಳೆಲ್ಲ ಇದ್ದಾರೆ ಇಲ್ಲಿ. ಅವರು ಏನು ಮಾಡೋದು ಅಂತ ಚಿಂತೆ ಕಾಣದೆ ಇಲ್ಲಿ ಹೊಲದಲ್ಲಿ ಬಂದು ಕೂತಿದ್ದಾರೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ದಾರಿಯನ್ನು ಕಂಡುಕೊಡಬೇಕು. ತಹಸೀಲ್ದಾರ್ರವರು ಮತ್ತು ಜಿಲ್ಲಾಡಳಿತದವರು ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮಹಾಂತೇಶ್ ಅಂತ, ಇಲ್ಲಿ ಚಂಗಾವರ ಬಡಮಂಗನಹಟ್ಟಿ ಅಂದರೆ ಗೌಡ್ಗೆರೆ ಹೋಬಳಿ ಬರುತ್ತೆ. ಇವರು 1.5 ಎಕರೆಯಲ್ಲಿ ಕಳಂಗ್ಲೇನು ಬೆಳೆದಿದ್ದಾರೆ. ಇವರು ಏನಂದರೆ, ಇವರು ಉದ್ದೇಶ ಏನಂದರೆ ಯುಗಾದಿಯಲ್ಲಿ ಒಳ್ಳೆ ಬೆಳೆ ತೆಗೆದ್ಬಿಟ್ಟು ಒಂದು ಲಾಭ ಮಾಡೋಣ ಅನ್ನೋ ಉದ್ದೇಶಕ್ಕೆ 2.5-3 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಇದನ್ನು ಇನ್ವೆಸ್ಟ್ ಮಾಡಿ ಬೆಳೆದಿದ್ದಾರೆ. ಏನಂದರೆ ಆ ಟೈಮಲ್ಲಿ ಕೊರೋನಾದಿಂದ ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಇವರೆಲ್ಲೂ ಮಾರೋಕ್ಕಾಗ್ದ ಎಲ್ಲ ಹಣ್ಣುಗಳನ್ನೆಲ್ಲನೂ ಸೈಡಿಗೆ ಕಿತ್ತಾಕ್ಬಿಟ್ಟು ಎಲ್ಲ ಬರೀ ದನ ಕರುಗಳು ಮತ್ತು ಯಾರು ಬೇಕಾದ್ರೆ ಅವ್ರು ತಿನ್ನಿ ಅಂತಾರೆ. ಎಷ್ಟು ತಿಂದ್ರೂ ಇನ್ನೂ ಇಲ್ಲೇ ಕೊಳ್ತು ಹೋಗ್ತಾ ಇದ್ದಾವೆ. ಇವ್ರಿಗೆ ಸರ್ಕಾರ ಏನಾದರೂ ಪರಿಹಾರ ಕೊಡಲಿಲ್ಲ ಅಂದರೆ ಇವ್ರು ಮುಂದೆ ಬೆಳೆಯೋಕ್ಕೂ ಆಗಲ್ಲ. ಇವ್ರಿಗೆ ಆಗಿರೋ ನುಕ್ಸಾನನ್ನು ಭರಿಸ್ಕೊಡ್ಬೇಕು, ಇಲ್ಲ ಅಂದರೆ ಇವ್ರ ಕುಟುಂಬ ಸಂಕಷ್ಟದಲ್ಲಿರುತ್ತೆ. ಸರ್, ನಿಮ್ಮ ಹೆಸರು? ಎಲ್ಲರಿಗೂ ನಾವು ಧನ್ಯವಾದಗಳು. ನನ್ನ ಹೆಸರು ಕಾಟಯ್ಯ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ, ಮುಸುಲು ಚೌಡಟ್ಟಿ ಗ್ರಾಮ, ದ್ವಾರಗುಂಟೆ ಗ್ರಾಮ ಪಂಚಾಯತಿ. ಎಷ್ಟು ಎಕರೆಗೆ ಹಾಕಿದ್ರು ಸರ್ ಹೂಸ್ಕೋಸು? ಸರ್, 1 ಎಕರೆಗೆ ಹಾಕಿದ್ದೀವಿ ಸರ್. ಎಲೆಕೋಸಿದು? ಎಲೆಕೋಸು. ಎಷ್ಟು ಖರ್ಚು ಬಂದಿತ್ತು ಸರ್? 50,000 ಖರ್ಚಾಯಿತು ಸರ್. 50,000? ಹ್ಞೂ. ಈಗ ಕರೆಕ್ಟಾಗಿ ರೇಟ್ ಸಿಕ್ಕಿದ್ರೆ ನಿಮಗೆ ಮಾರ್ಬಿಟ್ಟು ಎಷ್ಟು ಸಿಗೋದಿಲ್ಲ ಸರ್? 1.5 ಲಕ್ಷ ಸಿಗೋದು ಸರ್. ಲಾಸ್? 1 ಲಕ್ಷ ರೂಪಾಯಿ ಲಾಸ್. ಲಾಸ್? 1.5 ಲಕ್ಷ ಲಾಸ್. ಈಗ ಏನು ಮಾಡ್ತಾರೆ ಕುರಿಗಳು ಸರ್? ಕುರಿ ಮೇಯಿಸ್ತಾ ಇದ್ದೀವಿ ಸರ್. ಕೊರೋನಾ ಬಂದು ಈಗ ಲೋಡನ್ನು ಯಾತು ಬಿಡ್ತಾ ಇಲ್ಲ. ಇಲ್ಲಿಂದ 35 ಕಿಲೋಮೀಟರ್ ನಮ್ಮ ಶಿರಾ, ಅಲ್ಲಿ ತರಕಾರಿ ಬಿಡ್ತಾ ಇದ್ದಾರೆ ಅಂತಾರೆ. ಆದರೂ 30 ಚೀಲ ಹಾಕೊಂಡೋಗ್ಬೇಕು ಟಾಟೇಶಕ್ಕೆ. 30 ಚೀಲ ಹಾಕೊಂಡ್ರೆ ಅಲ್ಲಿ ಹೋಗಲ್ಲ, 50 ರೂಪಾಯಿ 20 ರೂಪಾಯಿ ಕೇಳ್ತಾರೆ. ಟಾಟೇಶಿ ಬಾಡಿಗೆ ಹುಟ್ಟಲ್ಲ ಸರ್, ಕಡ್ದು ಕೂಲಿ ಟಾಟೇಶಿ ಬಾಡಿಗೆ ಚೀಲದ ಬಾಡಿಗೆ ಯಾತು ಹುಟ್ಟಲ್ಲ. ನೋಡಿ, ಕಾಟೇಶ್ ಅವರು ಜಮೀನಲ್ಲಿ 1 ಎಕರೆ ಜಮೀನಲ್ಲಿ ಎಲೆಕೋಸು ಬೆಳೆದಿದ್ದಾರೆ. ಅವ್ರಿಗೆ ಕೊರೋನಾ ಇದರಿಂದ ಎಲ್ಲೂ ಮಾರೋಕ್ಕೆ ಒಂದು ಸೂಕ್ತವಾಗಿದ್ದು ವೆಹಿಕಲ್ ಇದಾಗಲಿ ವ್ಯವಸ್ಥೆ ಆಗಲಿ ಸಿಗ್ದ ಈಗ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಕುರಿಗಳನ್ನ ಬಿಟ್ಟು ಮೇಯಿಸ್ತಾ ಇದ್ದಾರೆ. ಇವ್ರಿಗೆ ಹೆಚ್ಚು ಕಮ್ಮಿ 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ 1.5 ಲಕ್ಷ ರೂಪಾಯಿ ಮಾರ್ತಾಯಿದ್ರು. ಈಗ ಇವ್ರಿಗೆ 1 ಲಕ್ಷ ರೂಪಾಯಿ ಲಾಸ್ ಆಗಿದೆ.
ಈ ರೀತಿ ಇದು ಈ ತರಕಾರಿ ಬೆಳೆ ಇದು ಈ ಎಲ್ಲರಿಗೂ ಎಸೆನ್ಷಿಯಲ್ ಇದು. ಇದಕ್ಕೆ ತಾಲೂಕಾಡಳಿತ ಯಾವುದಾದ್ರೂ ಒಂದು ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಇದು ಮಾಡಿ ರೈತರಿಗೆ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿಂದ ಕಲೆಕ್ಟ್ ಮಾಡಿಬಿಟ್ಟು ಒಂದು ಮಾರ ವ್ಯವಸ್ಥೆ ಮಾಡಿದ್ರೆ ಇಂಥ ರೈತರುಗಳು ಉಳ್ಕೊತಾರೆ. ಇಲ್ಲಾಂದರೆ ಕೊರೋನಾ ಭೀತಿಗಿಂತ ಇಲ್ಲಿಂದ ಇಲ್ಲಿ ಈ ಒಂದು ಲಾಸಿಂದನೇ ಅವರು ಅವ್ರ ಕುಟುಂಬ ಅದು ಪ್ರಾಬ್ಲಮ್ ಅಲ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಈ ಕೂಡಲೇ ಜಿಲ್ಲಾಡಳಿತ, ತಹಸೀಲ್ದಾರಾಗಲಿ, ತೋಟಗಾರಿಕೆ ಇಲಾಖೆಯವರಾಗಲಿ, ಕೃಷಿ ಇಲಾಖೆಯವರಾಗಲಿ ಈ ಬಗ್ಗೆ ಗಮನ ಹರಿಸಿ ಅದು ಇವ್ರ ರೈತರ ಸಮಸ್ಯೆನ ಬಗೆಹರಿಸಲು ಮುಂದಾಗಬೇಕು. ಸರ್ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಪವನ್ ಅಂತ, ಬಡಮಂಗ್ನಟ್ಟಿಯಿಂದ ಗೌಡಗೆರೆ ಹೋಬಳಿ. ಇದು 1.5 ಎಕರೆಯಿಂದ 2 ಎಕರೆ ಜಮೀನೈತೆ. ನಾನು ಬೆಂಗಳೂರಲ್ಲಿದ್ದೆ, ಬೆಂಗಳೂರು ಬಿಟ್ಟು ಇಲ್ಲಿ ಕೆಲಸ ಮಾಡೋಣ ಅಂತ ಬಂದೆ. ಇದು ಒಂದು 50,000 ರೂಪಾಯಿ ಖರ್ಚು ಮಾಡಿ ಒಂದು 3 ತಿಂಗಳಾಯ್ತು ಸರ್. ಮೂರು ತಿಂಗಳಾಯ್ತು ಬಂದು 50,000 ಖರ್ಚು ಮಾಡಿ ಹೂವಿನ ಗಿಡ ಬೆಳೆಯೋಣಂತ ನೋಡಿದೆ. ಡೈಲಿ 1,500-2,000 ದುಡ್ಡು ಬರೋದು ಸರ್ ನನಗೆ. ಇವಾಗ ಇದು ಕೊರೋನಾ ಬಂದುಬಿಟ್ಟು ಫುಲ್ ಲಾಸ್ ಆಗ್ಬಿಡ್ತು. ಇವಾಗ ಅದೆಲ್ಲ ವೇಸ್ಟು, ನನಗೆ ಒಂದು 40,000 ರೂಪಾಯಿ ಲಾಸ್ ಆಗ್ಬಿಡ್ತು ಸರ್. ಯಾವ್ದಾನ ಒಂದು ಬುಟ್ಟಿಯಲ್ಲಿ ಬಿಡಿಸ್ಕೊಂಡು ಊರೊಳಗೊಳಗೆ ಬೆಳಗಿನ ಟೈಮು ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ಮಾರ್ಬೋದಾಗಿತ್ತು, ಯಾಕೆ ಮಾರ್ತಾ ಇಲ್ಲ? ಹೂವು ತಗೊಂತಾರೆ ಎಲ್ಲರೂ. ಕೊರೋನಾ ಅಂತ ಯಾರು ಬಿಡ್ಕೊಂಬಲ್ಲ ಸರ್, ಯಾರು ತಾಣೋದು ಇಲ್ಲ. ಊರು ಎಲ್ಲ ಗಲಾಟೆ ಮಾಡ್ತಾರೆ. ಈಗ ಎಷ್ಟು ಲಾಸ್ ಆಗಿದೆಯಪ್ಪ ಕೊರೋನಾದಿಂದ ನಿಮಗೆ? ಇದು ಸರ್ ಒಂದು 10 ದಿಸ್ತಿದ್ದ ಒಂದು 40,000 ಲಾಸ್ ಆಯ್ತು ಸರ್. ಹಲೋ ಸರ್, ಡೈಲಿ 1,500 ಬರೋದು. ಸರ್ ನಿಮ್ಮ ಹೆಸರು? ಸರ್ ತಿಪ್ಪೇಶ್ಗೌಡ ಅಂತ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ, ದೊಣ್ಣಕುಂಟೆ ಗ್ರಾಮ ಪಂಚಾಯತಿ, ಮುಸುಗ್ಲೋಟಿ ಗ್ರಾಮ ನಮ್ಮದು. ಎಷ್ಟು ಎಕರೆ ಇದೆ ಸರ್? ಸರ್ ಇದು 4.5 ಎಕರೆ ಗುಲಾಬಿ ಇದೆ. ಎಷ್ಟು ಸಸಿಗಳು? 15,000 ಪೈರು. 15,000 ರೂಪಾಯಿ ಹ್ಞೂ ಸಸಿ. ಪರ್ ಡೇ ಎಷ್ಟು ಇಳುವರಿ ಬರುತ್ತೆ ಸರ್? ಈಗ 2 ಕ್ವಿಂಟಲ್ ಬರ್ತಾ ಇತ್ತು. ಮುಂಚೆ ಹೂವು ಬಿಡಿಸಿಲ್ಲ ಸರ್ ನೀವು? ನಾವು ಈಗೇನು ಮೊನ್ನೆ ಸೋಮವಾರ ಲಾಕ್ಡೌನ್ ಆದಾಗಿನಿಂದ ಬಿಡಿಸಿಲ್ಲ ಸರ್. ಮತ್ತೆ ಹೂವು ಬಿಡಿಸಿಲ್ಲ ಅಂದ್ರೆ ಮತ್ತೆ ಇಳುವರಿ ಮತ್ತೆ ಫರ್ದರ್ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತಲ್ವ? ಹೌದು ಹೌದು ಸರ್. ಇವಾಗ ಒಂದು ಇವತ್ತು ಕೀಳಲಿಲ್ಲ ಅಂದರೆ ಅದು ಮತ್ತೆ ಆ ಜಾಗದಲ್ಲಿ ಚಿಗುರು ಬಂದು ಮೊಗ್ಗು ಬರಲ್ಲ. ಹಾಗಾಗಿ ಈಗ ಆಲ್ರೆಡಿ ನಿಂತಿರೋದು ಲಾಸ್ ಆಗ್ತೈತೆ, ಮುಂದೆ ಬರಲಿಕ್ಕೂ ಸಮೇತ ತೊಂದರೆ ಆಗುತ್ತೆ ಗಿಡಕ್ಕೆ. ಈಗ ಲಾಕ್ಡೌನ್ ಆಗಿ ಎಷ್ಟು ದಿವಸದಿಂದ ನಿಲ್ಲಿಸಿರೋದು ಇದು ಹೂವು ಕೀಳೋದು? ಸರ್ ಭಾನುವಾರ ಲಾಕ್ಡೌನ್ ಆದಾಗಿನಿಂದನೂ ಒಂದು ಕರ್ಫ್ಯೂ ಜನತ ಕರ್ಫ್ಯೂ ಐತಲ್ಲ ಅವತ್ತಿಂದಲೂ ಕೀಳೋಕ್ಕಾಗಲಿಲ್ಲ. ಅಂದರೆ ಎಷ್ಟು ಲಾಸ್ ಆಗಿದೆ ಸರ್ ಅಂದಾಜು ನಿಮ್ಮ? ಈಗ ಒಂದು 2.5 ಲಕ್ಷ ಲಾಸ್ ಆಗಿದೆ ಸರ್ ಇಷ್ಟು ದಿನಕ್ಕೆ ಇವಾಗೇನೆ. ಬಟ್ ಮ್ಯಾನ್ಯುವಲ್ ಲೇಬರ್ ಎಲ್ಲ ಮಾಡಬೇಕಾಗಿತ್ತು, ಮೊನ್ನೆ ಒಂದು 5-6 ದಿನ ಮಾಡಲಿಲ್ಲ. ಆಮೇಲೆ ಏನು ಸರ್ಕಾರದ ಆದೇಶನೇ ಬಂತಲ್ಲ, ರೈತರು ಕೃಷಿ ಚಟುವಟಿಕೆ ಮಾಡ್ಬೋದು ಅಂತಂದು ಹೇಳಿದಾಗ ನಾವು ಮತ್ತೇನೇನೋ ಅಂತರ ಕಾಯ್ಕೊಂಡು ರೈತರು ಸಮೇತ ಕೂಲಿ ಕಾರ್ಮಿಕರು ಸಮೇತ ಅಂತರವಾಗಿ ಇಟ್ಕೊಂಡು ಕೆಲಸನ ಮಾಡ್ತಾ ಇದ್ದೀವಿ. ಯಾಕೆ ಮುಂದಿನ ಫ್ಯೂಚರಲ್ಲಿ ನಿಮ್ಗೆ ಮತ್ತೆ ಲಾಸ್ ಆಗುತ್ತೆ, ತೊಂದರೆ ಆಗುತ್ತೆ ಎಂಬ ಉದ್ದೇಶದಿಂದ. ಸರ್ ತೋಟಗಾರಿಕೆ ಸಬ್ಸಿಡಿ ಏನೋ ಕೊಟ್ಟಿದ್ರೆ? ಇಲ್ಲ ಸರ್, ಯಾವುದೇ ಸಬ್ಸಿಡಿ ಇಲ್ಲ. ಹೌದು ಸರ್, ಕೃಷಿ ಇದರಲ್ಲಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ ಅದರಲ್ಲಿ 5 ಲಕ್ಷ ಸರ್ ಲೋನ್ ತಗೊಂಡಿದೆ ಸರ್. ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಪರಿಹಾರ ಕೇಳಿದ್ದಾರೆ ಸರ್? ಇನ್ನು ಏನು ತಂದಿದ್ದೀರಾ? ಇಲ್ಲ ಸರ್, ಇನ್ನು ಏನು ತರಕ್ಕೆ ಇಲ್ಲಿ ಹೋಗೋಕ್ಕೂ ಆಗಲ್ಲ, ಏನು ಮಾಡಲಿಕ್ಕೂ ಆಗಲಿವಲ್ಲ. ಹಂಗಾಗಿ ಈಗ ನಮ್ಮ ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಲತಾ ರವಿಕುಮಾರ್ ಇದ್ದಾರಲ್ಲ, ಅವ್ರ ಗಮನಕ್ಕೆ ತಂದಾಗ ಅವರು ಇವಾಗ ನಿಮಗೆಲ್ಲ ಮಾಧ್ಯಮಕ್ಕೂ ಎಲ್ಲ ಗಮನ ಮಾಹಿತಿ ತಂದು ಇವತ್ತು ನೀವೆಲ್ಲ ಬರಲಿಕ್ಕೆ ಅವಕಾಶ ಆಯಿತು ಸರ್. ಸರ್ ಈಗ ಸರ್ಕಾರ ಏನು ಹೆಲ್ಪ್ ಮಾಡಿದ್ರೆ ನಿಮಗೆ ಇದು ನಿಮ್ಗಾಗಿರೋ ನುಕ್ಸಾನ ಇದು ಮಾಡ್ತಾರೆ? ಸರ್ ಇವತ್ತು ದೇಶದಲ್ಲಿ ಪ್ರಪಂಚಕ್ಕೆ ಲಾಸ್ ಆಗ್ತಾ ಇದೆ, ತೊಂದರೆ ಆಗಿದೆ, ಅದೆಲ್ಲರಿಗೂ ತೊಂದರೆನೇ. ಬಟ್ ಅದೇ ರೀತಿ ಇವಾಗ ನಮ್ಮ ದೇಶದಲ್ಲಿ ಏನು ಕಾರ್ಮಿಕರಿಗಿರ್ಬೋದು, ಆಮೇಲೆ ನೌಕರರಿಗಿರ್ಬೋದು, ಎಲ್ಲ ಸರ್ಕಾರಿ ನೌಕರಿರ್ಬೋದು, ಎಲ್ಲ ಫ್ಯಾಕ್ಟ್ರಿನವ್ರಿಗೂ ಸಮೇತ ಪ್ರತಿ ತಿಂಗಳು 3 ತಿಂಗಳವರೆಗೂ ಸಂಬಳ ಕೊಡಬೇಕು, ಯಾವುದೇ ಮನೆ ಬಾಡಿಗೆ ಕೇಳಬಾರ್ದು, ಯಾವುದೇ ತರುವಾಗ ಸಾಲಗಾರ ಸಾಲ ಕೊಟ್ಟು ಒತ್ತಡ ಮಾಡ್ಬೋದು ಅಂತ ಹೇಳಿದ್ರೆ ಅದು ಸ್ವಾಗತಾರ್ಹ. ಅದು ಎಲ್ಲರೂ ದೇಶಕ್ಕೆ ಈ ಪರಿಸ್ಥಿತಿಗೆ ಅನುಕೂಲ ಆಗ್ತಾಯಿದೆ. ಬಟ್ ಯಾರಿಗಾರು ತೊಂದರೆ ಆಗ್ತೈತೆ ಅಂದರೆ ಅದು ಹೆಚ್ಚಿನ ತೊಂದರೆ ಆಗ್ತಿರೋದು ರೈತರಿಗೇ. ಯಾಕೆ ರೈತರಿಗೆ ಏನು ಪ್ರಧಾನಮಂತ್ರಿ ಸಮ್ಮಾನ್ ಕಿಸಾನ್ ಇದರಿಂದ 2,000 ರೂಪಾಯಿ ಕೊಡೋದು ಮುಂಗಡವಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಕೊಟ್ಟರು ಸಮೇತನ ಯಚೇತವಾಗಿ ಇವತ್ತು ರೈತರಿಗೆ ಲಾಸ್ ಆಗ್ತಿರೋದು ಯಾವುದು ತುಂಬಿಕೊಡೋಕೆ ಆಗಲ್ವಲ್ಲ. ಇವತ್ತು ಐಡೆಂಟಿಫೈ ಮಾಡಿ ಏನು ಕೊರೋನಾ ಬಂದಿರತಕ್ಕಂಥ ರೋಗಿಗಳನ್ನ ಹೆಂಗೆ ಪತ್ತೆ ಹಚ್ಚಿ ಮಾಡ್ತಾ ಇದ್ದಾರೋ ಇದೆಲ್ಲ ಮುಗಿದ ಮೇಲೆ ಆದ ಸಮೇತ ಸರ್ಕಾರ ಒಂದು ಆಡಳಿತ ಮಾಡೋಂಥ ಕಾರ್ಯವೈಖರಿ ಬಂದ ಮೇಲೆ ಆದ ಸಮೇತ ಏನು ರೈತರಿಗೆ ಯಾರ್ಯಾರಿಗೆ ಲಾಸ್ ಆಗಿದೆ. ಈಗ ಇವತ್ತೇನು ರೈತರಿಗೆ ಅಂದರೆ ಎಲ್ಲ ರೈತರಿಗೂ ಲಾಸ್ ಆಗಿರಲ್ಲ. ಬಟ್ ಏನು ಈಗ ಬೆಳೆ ಇದೆ, ಯಾವ ಥರ ಲಾಸ್ ಆಗಿದೆ ಎಂಬುದು ಐಡೆಂಟಿಫೈ ಮಾಡಿ ಆದ್ರೂ ರೈತರಿಗೆ ಅದನ್ನು ಹೆಚ್ಚು ಅಡಿಷನಲ್ ಆಗಿ ಮಾಡಿಕೊಡ್ಬೇಕಾಗುತ್ತೆ ಮತ್ತು ಸಾಮೂಹಿಕವಾಗಿ ಎಲ್ಲ ರೈತರಿಗೂ ಮಾಡಬೇಕಾಗುತ್ತೆ. ಆಮೇಲೆ ಕೂಲಿ ಕಾರ್ಮಿಕರು ಸಮೇತ ಒಂದು ಹಳ್ಳಿನಲ್ಲಿ
ಒಂದು 60% ರೈತರಿದ್ದರೆ ಒಂದು 40-50% ಕೂಲಿ ಕಾರ್ಮಿಕರು ಇರ್ತಾರೆ. ಆ ರೈತರು ಬೆಳೆ ಮೇಲೆ ಅವ್ರ ಕೆಲಸ ಚಟುವಟಿಕೆ ಮೇಲೆನೇ ಕಾರ್ಮಿಕರು ಸಮೇತ ಬದುಕೋಕ್ಕೆ ಸಾಧ್ಯ. ಹಂಗಾಗಿ ಇವತ್ತು ಎಲ್ಲರಿಗೂ ಸಮೇತ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಹೊಡೆತ ಆಗ್ತಾಯಿದೆ. ನಗರ ಪ್ರದೇಶದಲ್ಲಿ ಏನು ವ್ಯವಹಾರ ಮಾಡಿದ ಬಿಸ್ನೆಸ್ ಮಾಡೋರಿಗೆ ತೊಂದರೆ ಆಗಿರ್ಬೋದೇ ಬಿಟ್ಟರೆ, ಇನ್ನೆಲ್ಲ ರೀತಿಗೂ ನಗರ ಪ್ರದೇಶ ವಾಸ ಮಾಡ್ತಿದ್ದಾಗ ಅಫಿಷಿಯಲ್ಸ್ಗಳು ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗದಾಗಿರೋರಿಗೆ ಅವ್ರಿಗೆ ಅಂಥ ತೊಂದರೆ ಆಗೋಲ್ಲ. ಈಗ ರೈತರಿಗೆ ಆಗೋಂಥ ತೊಂದರೆ ಹೋಲಿಕೆ ಮಾಡ್ಕೊಂಡ್ರೆ ಸರ್, ಈಗ ಹೂವು ಎಲ್ಲ ಬಿಡಿಸ್ತಾ ಇದ್ದಾರೆ, ಯಾವತ್ತಿಂದ ಬಿಡಿಸ್ತಾರೆ ಸರ್? ಏನು ಸರ್ಕಾರ ಆದೇಶ ಬಂದು ರೈತರು ಕೃಷಿ ಚಟುವಟಿಕೆ ಮಾಡಬೇಕು, ಮಾಡ್ಬೋದು, ಯಾವುದೇ ಅವ್ರಿಗೆ ತೊಂದರೆ ಇಲ್ಲ. ಆಮೇಲೆ ರೈತರಿಗೆ ಎಲ್ಲ ಸೌಕರ್ಯಗಳನ್ನ ಕೊಡಬೇಕಾಗುತ್ತೆ, ಅವ್ರಿಗೆ ಪಾಸ್ ಕೊಟ್ಟು ಈ ಥರ ಅಂದಾಗ ನಾವು ಇದನ್ನು ತಿರು ಮತ್ತೆ ಕೈ ಬಿಟ್ಟರೆ, ಈಗ ನಾವು ಇದಕ್ಕೆ 4.5 ಎಕರೆ ಇದನ್ನು ಮಾಡಲಿಕ್ಕೆ 1 ವರ್ಷ 10 ಲಕ್ಷ ಬಂಡವಾಳ ಹಾಕಿದ್ವಿ. ಇದು ಹೂವು ಬರಲಿಕ್ಕೆ 6 ತಿಂಗಳಾಗುತ್ತೆ. 6 ತಿಂಗಳಿಂದ ಈ ಬೇಸಿಕ್ ಒಂದು 3-4 ತಿಂಗಳ ತನಕ ಕಡಿಮೆ ಬರ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ. ಆವಾಗ ಅದು ಸ್ವಲ್ಪ ಮೇಂಟೆನೆನ್ಸ್ಗೂ ಸಾಕಾಗ್ತಿರಲಿಲ್ಲ, ಈಗಲೇ ಒಳ್ಳೆ ಆದಾಯ ಬರ್ತಿರ್ಬೇಕಾದ್ರೆ ಹಿಂಗಾಗಿದೆ. ಹಂಗಾಗಿ ಮುಂದಾದ್ರೂ ಇದು ಓಪನ್ ಆದಾಗಾದ್ರೂ ಅನುಕೂಲ ಆಗುತ್ತೇನೋ ಅಂತಂದೇಳಿ ಮತ್ತೆ ಇನ್ವೆಸ್ಟ್ ಮಾಡಿ ಕ್ಲೀನ್ ಮಾಡ್ಕೊಂಬ್ತಾ ಇದ್ದೀವಿ ತೋಟ. ಸರ್ ನಿಮ್ಮ ಹೆಸರು? ಕೃಷ್ಣ ಅಂತ. ಇದು ಎಲ್ಲಿ ಪ್ಲೇಸ್ ಯಾವುದು ಸರ್? ಚೌಳಟ್ಟಿ ಅಂತ, ಶಿರಾ ತಾಲೂಕು, ಹುಲಿಕುಂಟೆ ಹೋಬಳಿ, ಎಂಜಗೆರೆ ಪೋಸ್ಟು, ಚೌಳಟ್ಟಿ ಅಂತ. ಎಷ್ಟು ಎಕರೆ ಹೂವು ಹಾಕಿರೋದು ಸರ್? ಇದು 1.5 ಎಕರೆಯಲ್ಲಿದೆ ಹೂವು. ಎಷ್ಟು ಇಳುವರಿ ಬರುತ್ತೆ ಸರ್ ಡೈಲಿ? ಡೈಲಿ ಬರುತ್ತೆ ಸರ್, ಒಂದು ಕ್ವಿಂಟಲ್ ಬರುತ್ತೆ. ಒಂದು ಕ್ವಿಂಟಲ್ ಬರುತ್ತೆ? ಹಾಂ, ಚೆಂಡು ಹೂವು ಮತ್ತು ಗುಲಾಬಿ. ಈಗ ಒಂದು ಏನಿದು ಕರ್ಫ್ಯೂ ಏನಿದೆ ಅವತ್ತಿನಿಂದ 22 ಏನು ಕಿತ್ತಿಲ್ಲ, 10 ದಿನ ಆಗಿದೆ. ಸೊ 10 ದಿನದಿಂದ ಏನು ಇಲಾಖೆಲ್ಲ ಕಿತ್ಬಿಟ್ಟು ಆಚೆ ಆಗ್ತಾ ಇದೆ, ಬೆಲೆ ಇಲ್ಲ. ಎಷ್ಟು ಲಾಸ್ ಆಗ್ತಿದೆ ಸರ್? ಏನು ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು 15-20 ಸಾವಿರ ಲಾಸ್ ಆಗ್ತಿದೆ. ಮತ್ತೆ ಏನು ಸಾಲ ಎಲ್ಲ ಮಾಡಿದ್ದೀರಾ? ಹೌದು ಸರ್, ಇದೆಲ್ಲ ಸಾಲ ಮಾಡಿ ಹಾಕ್ತಿರೋದು. ಸೊ ಇವಾಗ ಏನಿದೆ, ಇವಾಗ ಒಳ್ಳೆ ಇಳುವರಿ ಬರೋ ಟೈಮಲ್ಲಿ ಈ ಥರ ಹಬ್ಬದಲ್ಲಿ ಒಳ್ಳೆ ಸೀಸನ್ ಇತ್ತು, ಈ ಟೈಮಲ್ಲಿ ನಾವು ಒಳ್ಳೆ ಇಳುವರಿ ಬರೋದು, ರೇಟ್ ಇರೋದು. ಸೊ ಹೀಗಾಗಿ ಏನು ಇವಾಗೇನು ಬರ್ತಾ ಇಲ್ಲ, ಇದರಿಂದಲೇ ನಾವು ಸಾಲ ತೀರಿಸ್ಬೇಕು. ಇವಾಗ ಇದೇ ಜೆಟ್ ಎಲ್ಲ ಹಾಕ್ಸಿದ್ದೀವಿ, ಅವಿಭಕ್ತ ಕುಟುಂಬ ಜಾಸ್ತಿ ಜನ ಇರೋದ್ರಲ್ಲಿ. ಇದನ್ನೇ ನಂಬಿ ಜೀವನ ಮಾಡ್ತೀವಿ. ಹೌದು, ಇದನ್ನೇ ನಂಬಿ ಜೀವನ ಮಾಡ್ತಿರೋದು ಸರ್. ಓಕೆ. ನಿಮ್ಮ ಹೆಸರು? ಶಿವಲಿಂಗಪ್ಪ ಸರ್. ಹಾಂ ಸರ್, ಇದು ಯಾವ ಏರಿಯಾ ಬರುತ್ತೆ ಸರ್? ಇದು ಮುಸುಲಟ್ಟಿ ಮಜರೆ, ಚೌಳಟ್ಟಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ದ್ವಾರನಕುಂಟೆ ಗ್ರಾಮ ಪಂಚಾಯತಿ. ಎಷ್ಟು ಎಕರೆಗೆ ಹಾಕಿದ್ರಿ ಸರ್? ಇದು 1.5 ಎಕರೆ ಇದೆ ಸರ್. ಎಷ್ಟು ಸಸಿ ಹಾಕಿದ್ರಿ ಸರ್? 11,000 ಸಸಿ ಹಾಕಿದ್ವಿ ಸರ್. ಒಂದು ಸಸಿ ಎಷ್ಟು ಕೊಟ್ಟು ದುಡ್ಡು ಕೊಡ್ತ ಅಂದಿದ್ರೆ? 4 ರೂಪಾಯಿ ಒಂದು ಸಸಿ ಸರ್. ಈಗ ಯಾವತ್ತು ನೀವು ಕಟಾವು ಮಾಡ್ಬೇಕಾಯ್ತಿದೆ ಸರ್? ನಮ್ಮ ಯುಗಾದಿ ಹಬ್ಬಕ್ಕೆ ಕಟಾವು ಮಾಡ್ಬೇಕಾಯ್ತು ಸರ್. ಹಬ್ಬಕ್ಕೆ ಲಾಕ್ಡೌನ್ ಆಯಿತು, ನಾವು ಇನ್ನೇನು ನಾಳೆ ಸ್ಟಾರ್ಟ್ ಮಾಡ್ಬೇಕು ಅನ್ಬೇಕಾದ್ರೆ ಲಾಕ್ಡೌನ್ ಆಯಿತು ಸರ್. ಓ ಸಂಡೇ ಯಾವತ್ತು ಲಾಕ್ಡೌನ್ ಆಯಿತು ಅವತ್ತಿದ್ದಲ್ಲಿ ಕೇಳ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಕೇಳೋಕ್ಕಾಗಲ್ಲ ಸರ್. ಈಗ ಮತ್ತೆ ಇದನ್ನು ಕಿತ್ಬಿಟ್ಟು ಮತ್ತೆ ಇವಾಗ ಮಾರಕ್ಕೆ ಯಾವುದೇ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ ಸರ್. ಎಲ್ಲ ಮಾರ್ಕೆಟ್ಗಳಿಗೆ ಹೋಗೋಲ್ಲ, ಇಲ್ಲಿ ಎಲ್ಲ ಚಿಲ್ಲರ ಮರ ನೆಟ್ಟೆಗೆ ಹಳ್ಳಿಗಳಿಗೆ ಯಾರು ಬಿಟ್ಕೊಂಬಲ್ಲ, ಒಂದು ದೇವಸ್ಥಾನ ಬಾಕಲು ತೆಗೆದಿಲ್ಲ ಸರ್. ಅದು ನಮಗೆಲ್ಲ ತುಂಬ ಲಾಸ್ ಆಗಿದೆ ಸರ್. ಈಗ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಸರ್? ಈ ಸರ್ ಮ್ಯಾಕ್ಸಿಮಮ್ ಒಂದು 80-85 ಸಾವಿರ ಇದೆ ಸರ್. 85 ಸಾವಿರ. ನಿಮ್ಗೆ ಅಕಸ್ಮಾತ್ ಇದು ಮಾರಕ್ಕೆ ಅವಕಾಶ ಇದ್ದು ಕೊರೋನಾದ ಎಫೆಕ್ಟ್ ಇರಲಿಲ್ಲ ಅಂದರೆ ಸರ್ ಎಷ್ಟು ದುಡ್ಡು ಬರುತ್ತೆ ಸರ್? 1.5 ಲಕ್ಷ ಬರೋದು ಸರ್. 1.5 ಲಕ್ಷ. 75 ಸಾವಿರ ಲಾಸ್ ಆಗಿದೆ ಸರ್. ಈಗ ಇಕ್ಕಿರೋದು ಬರ್ತಾ ಇಲ್ಲ ಸರ್, ಸಸಿದು ಬರ್ತಾ ಇಲ್ಲ, ಡ್ರಿಪ್ಪಿಂದ ಸಸಿ ದುಡ್ಡು ಇಲ್ಲ, ಡ್ರಿಪ್ಪಿಂದಿಲ್ಲ, ಲೇಬರ್ದಿಲ್ಲ, ಗೊಬ್ಬರದಿಲ್ಲ, ಔಷಧಿದಿಲ್ಲ ಸರ್, ಯಾವುದು ಬರ್ತಾ ಇಲ್ಲ. ಜಗದೀಶ್ ಅಂತ. ಎಷ್ಟು ಎಕರೆ ಇದೆ? 1.5 ಎಕರೆ ಇದೆ ಸರ್. ಈ ಪ್ಲೇಸ್ ಹೆಸರು? ಪ್ಲೇಸ್ ಹೆಸರು ಮುಸುಗ್ಲೋಟಿ, ಬೈರಪ್ಪರು ಅಂತ ಅವ್ರದ್ದು, ದೋನಕೊಂಡೆ ಪಂಚಾಯತಿ. 1.5 ಎಕರೆಗೆ ಹಾಕಿದ್ದೀವಿ, 12,000 ಪೈರು ಹಾಕಿದ್ದೀವಿ. ಸುಮಾರು 1,20,000 ಖರ್ಚಾಗೈತೆ. ಇದ್ರಾಗೆ ಇನ್ನೇನು ಒಂದು 3 ದಿನ ಕಿತ್ತಿದ್ದೀವಿ ಅಷ್ಟೇ. ಮಿನಿಮಮ್ 10,000 ಹುಟ್ಟಿರ್ಬೋದು ಅಷ್ಟೇ. ಎಷ್ಟು ಬರೋದು ಪ್ರತಿದಿನ? ಎಷ್ಟು ಇಳುವರಿ ಬರ್ತಾ ಇದ್ದೀವಿ? ಪ್ರತಿದಿನ 5 ಬ್ಯಾಗ್ 6 ಬ್ಯಾಗ್ ಬರುತ್ತೆ ಪ್ರತಿದಿನ. ಪ್ರತಿದಿನ 3.5-4,000 ದುಡ್ಡು ಬರೋದು, 1.5 ತಿಂಗಳು ಬರೋದು. ಈಗ ಒಂದು 3 ದಿನ ಕಿತ್ತಿದ್ದೀವಿ ಅಷ್ಟೇ. ಈಗ ಮಾರ್ಕೆಟ್ ಇಲ್ಲ, ಕೊರೋನಾ, ಈ ಥರದಿಂದ ರೈತರೆಲ್ಲ ಲಾಸ್ ಆಗ್ತಾ ಇದ್ದಾರೆ. ಸಸಿಗಳು ಎಷ್ಟು? ಒಂದು ಸಸಿ ಎಷ್ಟು ದುಡ್ಡು ಕೊಡ್ತಾರೆ? 3 ರೂಪಾಯಿ ಒಂದು ಸಸಿ.
12,000 ಸಸಿ. ಬಂಡವಾಳ ಹಾಕಿರೋದು ಎಷ್ಟು ಈಗ ನೀವು? 1,20,000 ಆಗೈತೆ. ಒಂದು ಸತಿ ಔಷಧಿ ಬೆಳಿತೀವಿ ಅಂದರೆ 5,000 ದುಡ್ಡು ಬೇಕು ಇದಕ್ಕೆ. ಗೊಬ್ಬರ ಎಲ್ಲ ಗೌರ್ಮೆಂಟ್ ಗೊಬ್ಬರ, ಆಮೇಲೆ ಗೀಯೋದು ಮಾಡಿದ್ದು ಸಸಿದು ಎಲ್ಲ ಸಿ. ಕರೆಕ್ಟಾಗಿ ಇಳುವರಿ ಬಂದು ನೀವು ಮಾರಾಟ ಮಾಡಿದ್ರೆ ಎಷ್ಟು ಬರ್ತಾಯಿತ್ತು ಲಾಭ? ಮಿನಿಮಮ್ 1,50,000 ಬರೋದು. 2,50,000 ಅಂದರೆ ಈಗ ಬಂಡವಾಳ ಹಾಕಿದ ಬಂಡವಾಳ 1,00,000 ರೂಪಾಯಿ ಉಳಿಯೋದು. ಹಾಂ, ಡೈಲಿ 3-4,000 ದುಡ್ಡು ಆಗುತ್ತೆ ಸರ್ 1 ವರ್ಷ. ಅದೆಲ್ಲ ಲಾಸ್? ಅದೆಲ್ಲ ಲಾಸು. ಹೆಸರಪ್ಪ ನಿಮ್ಮ ಹೆಸರು? ದೇವರಾಜ್ ಅಂತ. ಎಷ್ಟು ಎಕರೆಗೆ ಹಾಕಿದ್ದೀರಾ ಇದು? 1 ಎಕರೆಯಲ್ಲಿದೆ. ಇದು ಸಸಿ ಅಲ್ಲ, ನಾವೇ ಒಟ್ಟು ಇದು 1 ಎಕರೆಗೆ ಹಾಕಿದ್ದೀವಿ. ಇದು ಡೈಲಿ 10-15 ಕೆಜಿ ಹೂವು ಬರ್ತದೆ. ತುಮಕೂರು ಮಾರ್ಕೆಟಿಗೆ ತಗೊಂಡೋಗ್ತಾ ಇದ್ವಿ. ಇದು ಹಬ್ಬದ ಟೈಮಲ್ಲಿ 1,000-2,000 ವರೆಗೂ ಆಗೋದು. ಈ ಸರಿ ತಗೊಂಡೋಗಿಲ್ಲ, ಹೂವು ಎಲ್ಲ ಹಂಗೆ ಇದೆ. ಕನಿಷ್ಠ ಅಂದರೂ 5,000 ಬರೋದು ಡೈಲಿನ. ಇವು ತಗೊಂಡೋಗೋಕ್ಕೆ ಹೂವು ತಗೊಂಡೋಗೋಕ್ಕೆ ಬಿಡ್ತಾ ಇಲ್ಲ, ಮಾರ್ಕೆಟ್ ನಡೆಯುತ್ತಾ ಇಲ್ಲ, ಹೋಗ್ಬೇಡ್ರಿ ಅಂತ ತಡೀತಾರೆ ಬಸ್ಗಳಿಲ್ಲ. ಹಿಂಗಾಗಿ ಲಾಸ್ ಆಗ್ತಾ ಇದೆ. ಇಲ್ಲ ಸ್ವಲ್ಪ ಇದೆಯಲ್ಲ, ಒಂದು ಸ್ವಲ್ಪ ಕಿಟ್ಕೊಂಡು ಹೋಗ್ಬಿಟ್ಟು ಏನೋ ಮೋಟ್ರ್ ಬೇಕಲ್ಲಿ ಹೋಗಿ ಎಲ್ಲರೂ ಮಾರ್ಬರೋದು ಇಲ್ಲ, ಅವಕಾಶ ಇದೆ. ಇಲ್ಲ ಬಿಡ್ತಾ ಇಲ್ಲ, ಹೋಗೋದಕ್ಕೇನ ತಗೊಂಡೋಗೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲಿಂದಲೇ ಮಾರ್ಕೆಟ್ ಇಲ್ಲ ಅಂತ ಇಲ್ಲಿಂದಲೇ ಬಿಡ್ತಾ ಇಲ್ಲ. ಬಸ್ಗಳು ಹೋಗ್ತಾ ಇಲ್ಲ, ತಗೊಂಡೋದ್ರೆ ಮಾರ್ಕೆಟ್ ನಡೆಯಲ್ಲ, ಅಲ್ಲಿಂದಲೇ ಎಲ್ಲವ್ರನ್ನ ಹೊಡೆದು ಕಳಿಸ್ತಾವ್ರೆ ಪೊಲೀಸ್ನವರು ಅಂತ ಹೇಳ್ತಾವ್ರೆ, ಅದಕ್ಕೆ ತಗೊಂಡೋಗ್ತಾ ಇಲ್ಲ. ಸರ್, ಇನ್ನೂ ಲಾಕ್ಡೌನ್ ಪೀರಿಯಡು 14 ವರೆಗೂ ಇದೆ. ಈಗೇನಾಗುತ್ತೆ ಅಂದರೆ ಎಸೆನ್ಷಿಯಲ್ ಅಂದರೆ ಇವು ಫಾರ್ ಎಕ್ಸಾಂಪಲ್ ತರಕಾರಿ ಆಗಲಿ ಹಣ್ಣಾಗಲಿ ಎಸೆನ್ಷಿಯಲ್ ಬರುತ್ತೆ. ಹೂವು ಎಸೆನ್ಷಿಯಲಲ್ಲಿ ಬರಲ್ಲ. ಹೂವು ಏನು ಯೂಸ್ ಮಾಡೋ, ಹೂವು ಇಲ್ದಿರೋ ಬದುಕ್ಬೋದು. ಬಟ್ ಇವರು ಈ ಹೂವು ಬೆಳೆದ್ಬಿಟ್ಟೇ ಅವ್ರ ಜೀವನ ಮತ್ತು ಅವ್ರ ಸಾಲ ಎಲ್ಲ ಮಾಡಿರ್ತಾರೆ, ಅದನ್ನು ತೀರಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಇವ್ರಿಗೆ ಹೇಗೆ ಸರ್ಕಾರ ಹೆಲ್ಪ್ ಮಾಡ್ಬೋದು? ಸರ್, ಈಗ ಜಿಲ್ಲಾ ಆಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಯಾರು ದೊಡ್ಡ ಪ್ರಮಾಣದಲ್ಲಿ ರೈತರು ವ್ಯವಸಾಯ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅಂಥವ್ರನ್ನ ಬದಲು ಗುರುತಿಸಬೇಕಾಗ್ತದೆ. ಈಗ ಸ್ಥಳೀಯ ಮಟ್ಟದಲ್ಲಿ ಇಲ್ಲಿ ರೋಸ್ ಹೋಗಿ ಬೆಳೆದಿದ್ದಾರೆ ಸುಮಾರು, ಇಲ್ಲಿ 1 ಎಕರೆಗೆ 15,000 ಸಸಿಗಳನ್ನು ನೆಟ್ಟಿದ್ದಾರೆ. ಇದಾಗಲೇ ಈಗ ಒಳ್ಳೆ ಫಲ ಬಿಡುವಂಥ ಸಸಿಗಳಿವು. ಇವು ನೋಡಿ ಎಷ್ಟು ಒಳ್ಳೆ ಹೂವುಗಳಿದ್ದಾವೆ. ಇವುಗಳನ್ನೆಲ್ಲ ಮೊದಲೇ ಮಾರ್ಕೆಟ್ ಕಳಿಸ್ಬೇಕಾಗಿತ್ತು, ಆದರೆ ಇವತ್ತೇನಾಗೋಗಿದೆ, ಇವೆಲ್ಲ ಹಾಳಾಗ್ತಾ ಇದೆ. ಇದನ್ನು ಸ್ಥಳೀಯ ಮಟ್ಟದ ಈ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಗುರುತಿಸಬೇಕು. ಗುರುತಿಸಿ ಯಾರು ಎಲ್ಲಿ ಹೆಚ್ಚಾಗಿ ದೊಡ್ಡ ದೊಡ್ಡ ಪ್ಲ್ಯಾಂಟೇಷನ್ಗಳು ಮಾಡಿದ್ದಾರೆ, ಇವ್ಯಾವು ಜಾಸ್ತಿ ದಿನ ಇರೋವಂಥ ಬೆಳೆ ಅಲ್ಲ. ಇದು ಕರ್ಬೂಜ್ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ರೋಸಾ ಗಿಡ ಇರ್ಬೋದು, ಇವೆಲ್ಲ ಜಾಸ್ತಿ ದಿನ ಇರೋವಂಥದ್ದಲ್ಲ. ಇಂಥವನ್ನ ಗುರುತಿಸಿ ಆ ರೈತರಿಗೆ ಜಿಲ್ಲಾಡಳಿತನೇ ಸ್ಥಳೀಯ ಮಟ್ಟದಲ್ಲಿ ಗುರುತಿಸಿ ಅವ್ರಿಗೆ ಹೆಚ್ಚಿನ ನೆರವನ್ನು ಕೊಡಬೇಕು, ಮುಂದೆ ಅವರು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಹಾಸನದಿಂದ ಆಂಧ್ರ ಪ್ರದೇಶಕ್ಕೆ ಹೋಗುತ್ತಿದ್ದ 95 ಕೂಲಿ ಕಾರ್ಮಿಕರಿಗೆ ಆಂಧ್ರ ಗಡಿ ಪ್ರದೇಶದಲ್ಲಿ ಪ್ರವೇಶ ನೀಡಿದ ಕಾರಣ ಕೆಲ ಗಂಟೆಗಳ ಕಾಲ ಶಿರದ ಹಾಸ್ಟೆಲ್ವೊಂದರಲ್ಲಿ ಆಶ್ರಯ ನೀಡಿ ಉಪಹಾರ ಮತ್ತು ಊಟ ನೀಡಿ ಮಿಡಿಗೇಶಿಗೆ ಕಳುಹಿಸಿ ಮಾನವೀಯತೆ ಮೆರೆದ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ. ಹಾಸನದಲ್ಲಿ ಕಳೆದ 7 ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕೆಲಸ ಮಾಡುತ್ತಿದ್ದ 95 ಕಾರ್ಮಿಕರು ಕ್ಯಾಂಟರ್ ವಾಹನದಲ್ಲಿ ತಮ್ಮ ಹುಟ್ಟೂರಾದ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಿದ್ದರು. ಅವರನ್ನು ಮಡಕ್ಸಿರ ಬಳಿ ಆಂಧ್ರ ಪೊಲೀಸ್ ಪ್ರವೇಶ ನೀಡದೆ ಅವರನ್ನು ಲಕ್ಕನಹಳ್ಳಿಗೆ ಬಿಟ್ಟು ಹೋಗಿದ್ದಾರೆ. ಪಟ್ಟನಾಯಕನಹಳ್ಳಿ ಠಾಣೆಯ ಎಸ್ಐ ನಿರ್ಮಲ ಅರವರು ಹಾಗೂ ಗ್ರಾಮಸ್ಥರು ಊಟದ ವ್ಯವಸ್ಥೆ ಕಲ್ಪಿಸಿ ನಂತರ ಶಿರ ಹಾಸ್ಟೆಲ್ವೊಂದರಲ್ಲಿ ಅವರಿಗೆ ಆಶ್ರಯ ನೀಡಿ ಅನಂತರ ಪೊಲೀಸ್ ಬೆಂಗಾವಲಿನಲ್ಲಿ ಮಿಡಿಗೇಶಿಗೆ ನಿರಾಶ್ರಿತರಿಗೆ ಆಶ್ರಯ ನೀಡಿ ಪೊಲೀಸರು ಹಾಗೂ ಅಧಿಕಾರಿಗಳು ಮಾನವೀಯತೆ ಮೆರೆದರು. ಅವರಿಗೆ ಶ್ರೇ ಟಿವಿಯಿಂದ ಅಭಿನಂದನೆಗಳು. ಶಿರಾದ ನಗರಸಭೆಯಲ್ಲಿ ಮುಸ್ಲಿಂ ಮುಖಂಡರ ಸಭೆ ಕರೆದು ಕೊರೋನಾ ಹರಡದ ರೀತಿ ವಹಿಸಿಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಎಸಿ ಹಾಗೂ ತಹಶೀಲ್ದಾರ್ ಸಭೆ ನಡೆಸಿದರು. ವಿಷಯ ಏನಂದ್ರೆ ಅದೇ ಬಹಳ ಕಡೆ ಕಂಪ್ಲೇಂಟ್ಸ್ ಆಗ್ತಾ ಇದೆ. ಶಿರಾದಲ್ಲಿ ನಮ್ಮ ಮುಸ್ಲಿಂ ಸೇರಿದಲ್ಲಿ ಸ್ವಲ್ಪ ಜಾಸ್ತಿ ಓಡಾಟ ಆಗ್ತಾ ಇದೆ, ಕಂಟ್ರೋಲ್ ಇಲ್ಲ. ಪೊಲೀಸ್ ಬಂದಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ತಿರ್ಗಾ ಓಡಾಡೋದು ಶುರು ಮಾಡ್ತಾರೆ. ಈಗ ನಮ್ಮ ಇದು ಪ್ರಕಾರ ಒಂದು 83 ಜನ ಕ್ವಾರಂಟೈನ್ ಆಗಿದ್ದಾರೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟರು. ಗೌರಿಬಿದನೂರಿನಲ್ಲಿ 1,500 ಜನಕ್ಕೆ ಕ್ವಾರಂಟೈನ್ ಮಾಡಿ ಯಾರೋ ಅಡುಗೆ ಮಾಡೋರಿಗೆಲ್ಲ ಅಡುಗೆ ತಿನ್ನೋರಿಗೆಲ್ಲ ಇದು ಮಾಡಿದ್ದಾರೆ. ಅಂಥದ್ದು ಪರಿಸ್ಥಿತಿ ಬರೋದು ಬೇಡ. ನೀವು ಮುಖಂಡರುಗಳು ಎಲ್ಲ ನಿಮ್ಮ ಸಮುದಾಯ ಒಳಗಡೆ ಒಂದು ಸ್ವಲ್ಪ ಮೆಸೇಜ್ ಹೋಗಲಿ. ನಾವು ಎಲ್ಲ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಎಲ್ಲ ಜನ್ರಲಾಗಿ ಹೇಳ್ತಾ ಇದ್ದೀವಿ. ಒಂದು ಸ್ವಲ್ಪ ನೀವು ಮಾಹಿತಿ ಕೊಟ್ಟು ಮನೆಗಿರೋಕ್ಕೆ ಹೇಳಿ. ಇದು ಮೆಡಿಸಿನ್ನೇ, ಮನೆಗಿರೋದೇ ಒಂದು ಮೆಡಿಸಿನ್ನು. ಒಂದು ಯಾರೋ ಟಚ್ ಸೋಷಿಯಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಷ್ಟು ಒಳ್ಳೆಯದು. ನೀವು ಮಾತು ಹೇಳಿ ಅದೆಲ್ಲ ಬಂದ
ತೊಂದರೆ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಬೇಕಂತ ಮೇಡಮ್ ಅವರು ಹೇಳಿದ್ರು. ನಾನು ಸುಮಾರು 4-5 ದಿವಸದಿಂದ ನಮ್ಮ ಮನೆ ಮುಂದೆ ಮೇಲೇ ಹಾರನ್ನೆಲ್ಲ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸಾಕಷ್ಟು. ನಾನೊಂದು ಪಾಯಿಂಟ್ ಹೇಳಿದೆ ಮೇಡಮ್, ಇದು ವೈರಸ್ ಇದೆ, ವೈರಸ್ ಜೊತೆಯಲ್ಲಿ ಸಾಕಷ್ಟು ಶುಗರ್ ಪೇಷೆಂಟ್ಸ್ ಇದ್ದಾರೆ, ಮಿನಿಮಮ್ ನೀಡ್ಸಿಗೆ ಓಡಾಡ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಸ್ವಲ್ಪ ಭಾಳ ಭಯ ಇದೆ ಇದ್ರದಿಂದ, ಅದ್ರಾಗೂ ಜಾಸ್ತಿ ಜನ ಸತ್ತೋಗ್ಬಿಡ್ತಾರೆ, ಅದಕ್ಕೇನು ಪರಿಹಾರ ಅಂತ ಹೇಳಿದಾಗ ಮೇಡಮ್ನವರು ಒಂದು ಲಿಸ್ಟ್ ಮಾಡಿಕೊಡಿ, ಶುಗರ್ ಪೇಷೆಂಟಿಗೆ ಮೆಡಿಸಿನ್ಸ್ THO ಹೇಳಿ ನಾವು ಸಪ್ಲೈ ಮಾಡ್ತೀವಿ, ಅಂಥವ್ರೇನು ಆತಂಕ ಪಡೆಯೋದೇನಿಲ್ಲ, ಮೆಡಿಕಲ್ಗೆ ಹೋಗ್ಬೋದು, ಮೆಡಿಸಿನ್ಸ್ ತೊಗೋಬೋದು, ಡಿನ್ಸೆಗೆ ಹೋಗ್ಬೋದು, ಎಲ್ಲ ಸಿಸ್ಟಮ್ ಸೋಷಲ್ ಡಿಸ್ಟೆನ್ಸ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಮತ್ತು ನನ್ನ ಶಿರಾದ ನನ್ನ ಜನತೆಗೆ ನನ್ನ ಒಪೀನಿಯನ್ ಅಂದರೆ ವಿಥೌಟ್ ಎನಿ ಡಿಸ್ಕ್ರಿಮಿನೇಷನ್ ಇದಾಗಿದೆ, ಇದಕ್ಕೆ ಎಲ್ಲ ಸಹಕಾರ ಬೇಕು, ಓಡಾಡೋದು ನಿಲ್ಲಿಸ್ಬೇಕು, ಡಿಸ್ಟೆನ್ಸ್ ಹಾಕಬೇಕು, ಮಾಸ್ಕ್ ಹಾಕೋಬೇಕು. ಏನಿದು 14 ಡೇಸ್ ಏನು ಹೇಳಿದ್ರೆ April 14 ಅವರು ಅಲ್ಲಿವರೆಗೂ ನೋಡಿದ್ರೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಆಮೇಲೆ ಇನ್ನೊಂದು ನಿಜಾಮುದ್ದೀನ್ ಬಗ್ಗೆ ಹೇಳಿದ್ರು, ಅದು ಎಲ್ಲ ಧಾರ್ಮಿಕ ಪ್ಲೇಸಸ್ ಅಲ್ಲೂ ನಿಜಾಮುದ್ದೀನ್ ಅಲ್ಲೂ ಏನು ಅಂದರೆ ಅದರಿಂದ ಏನಿರಲಿಲ್ಲ, ಐಡಿಯಾ ಇರಲಿಲ್ಲ, ಎಲ್ಲ ಸೇರಿದ್ರು ಜನ, ಈಗ ಅಲ್ಲಿ ಇದ್ರೂ ಏನೋ ಒಂದು ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಪರೀಕ್ಷೆ ನಡೀತಾ ಇದೆ, ಕ್ವಾರಂಟೈನ್ ಮಾಡಿದ್ದಾರೆ, ಎಲ್ಲರಿಗೂ ಎಲ್ಲ ನೀಡಬೇಕು, ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ಒಂದು ಇಶ್ಯೂ ಮಾಡ್ಕೊಂಡು ಅದು ಧಾರ್ಮಿಕ ಎಲ್ಲ ಸೇರಿದ್ರು ನಿಜಾಮುದ್ದೀನ್ ಇದು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಎಲ್ಲ ಸ್ಪ್ರೆಡ್ ಆಗ್ಬಿಡ್ತು, ಅದು ಮಾಡೋದು ಒಳ್ಳೇದಲ್ಲ. ಸಡನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ ಲಾಕ್ಡೌನ್ ಮಾಡಬೇಕು ಅಂತ, ಅದರಿಂದಾಗಿ ಹಂಗೆ ಅಲ್ಲೇ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಾಕಷ್ಟು ಜನ ಹೊರಗಡೆ ಹೋದವರು ಹೋಗ್ಬಿಟ್ಟಿದ್ದಾರೆ. ಬರೀ ಸ್ಟೇಟ್ ಡೆಲ್ಲಿನಾಗೆ ಬರೀ ಸ್ಟೇಟ್ 4-5 ಸ್ಟೇಟ್ನವರು ಇದ ಜನ ಇದ್ದಾರೆ ಸೇರ್ಕೊಂಡಿದ್ದರು, ಅವರು ಡಿಸ್ಪೋಸ್ ಆಗ್ತಾ ಇತ್ತು, ಅಷ್ಟರಲ್ಲಿ ಇದು ಲಾಕ್ಡೌನ್ ಆಯಿತು. ಸ್ವಲ್ಪ ಸಮಸ್ಯೆ ಏನಾಗಿದೆ ಅಂದರೆ ಎಲ್ಲ ಚೆಕ್ಕಿಂಗ್ ಆಗ್ತಾ ಇದೆ, ಏನು ಪಾಸಿಟಿವ್ ಅಷ್ಟೊಂದು ಬಂದಿಲ್ಲ, ಕ್ವಾರಂಟೈನಾಗಿದ್ದಾರೆ. ಅದಕ್ಕೆಲ್ಲ ಆತಂಕ ಪಡೆಯೋದು ಒಂದು ಯಾರು ಒಂದು ಸಮುದಾಯಕ್ಕೆ ಇಟ್ಕೊಂಡು ಒಂದು ಸಮುದಾಯಕ್ಕೆ ಇದು ಮಾಡೋದು ಅದರಿಂದ ಇದಾಯಿತು ಅಂತ ಹೇಳೋದು ಅದು ತಪ್ಪು ಅಂತ ನನಗೆ ಅನಿಸಿಕೆ. ನಾನು ಅದಕ್ಕೆ ನಾನು ಮನವಿ ಮಾಡ್ತೀನಿ, ಅದಕ್ಕೆಲ್ಲ ಆತಂಕ ಪಡೋದು ಬೇಡ. ಕ್ವಾರಂಟೈನಾಗೆ ನೆಗೆಟಿವ್ನೇ ಬರ್ತಾ ಇದೆ, ಇನ್ನು ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ, ಸಮಾಧಾನ ಎಲ್ಲರಿಗೂ ಒಳ್ಳೇದಾಗಲಿ, ನೆಗೆಟಿವ್ ಬರಲಿ, ಕಾಯಿಲೆನೇ ವಾಶ್ ಔಟ್ ಆಗಲಿ. ನಾವು ಎಲ್ಲ ಕಡೆ ನಾವು ಬೇಡ್ಕೊಳ್ತಾ ಇದ್ದೀವಿ, ನಮಾಜಿ ಮಾಡ್ಕೊಂಡು ಬೇಡ್ಕೊಳ್ತಾ ಇದ್ದೀವಿ, ಇದೆಲ್ಲ ಆಗೋದು ಬೇಡ, ನಮ್ಮ ಹಿಂದೂಸ್ತಾನ ಎಲ್ಲ ಎದುರಾಗಿರಲಿ ಅಂತ. ಸರ್ ತಹಸೀಲ್ದಾರವರು ಮೀಟಿಂಗ್ ಕರೆದಿದ್ರು ಮುಸ್ಲಿಂ ಬಾಂಧವರಿಗೆ ಮುಖಂಡರಿಗೆ, ಅದು ಏನು ವಿಷಯ ಮತ್ತು ಏನು ಅನ್ನೋದು ಒಂದು ಸ್ವಲ್ಪ ಏನಿಲ್ಲ, ಈಗ ದೇಶದಲ್ಲಿ ನಡೀತಾ ಈ ಕೊರೋನಾ ಅದ್ರ ಬಗ್ಗೆ ಆ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಒಂದು ಇನ್ಸಿಡೆಂಟ್ ಏನು ನಡೀತು ತುಮಕೂರು ಜಿಲ್ಲಾ ಸ್ಥಳದಲ್ಲಿ ಒಂದು ಸಾವು ಆಯಿತು, ಶಿರಾದ ವಾಸಿ ಅವರೆಲ್ಲ ದಿಲ್ಲಿಗೆ ಹೋಗಿ ಯಾವುದೋ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ಆ ಒಂದು ಯಾರಿಂದನೂ ಏನೋ ಬಂದಿದೆ ಎಕ್ಸ್ಪ್ರೆಂಡ್ ಆಗಿ ಬಂದಿದೆ, ಅದರಿಂದ ಸಾವು ಅನುಭವಿಸಿದ್ರು. ಆ ಸಾವು ಅನುಭವಿಸಿದ ಮೇಲೆ ಅವ್ರಿಗೆ ಯಾರು ಸಂಪರ್ಕದಲ್ಲಿದ್ದರು, ಅವ್ರು ಎಲ್ಲೆಲ್ಲಿ ಅವರು ಒಡನಾಟ ಇತ್ತು, ಯಾಕಂದರೆ ಇದು ಸಮಾಜದಲ್ಲಿ ಬೇರೆಯವ್ರಿಗೆ ಹರಡೋದು ಬೇಡ ಅಂತ ಹೇಳಿಬಿಟ್ಟು ಆ ಮುನ್ನೆಚ್ಚರಿಕೆ ಕ್ರಮವಾಗಿ ACP ಮೇಡಮ್ರು ಮತ್ತು ತಹಸೀಲ್ದಾರ್ ಮೇಡಮ್ರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಮತ್ತು ನಗರಸಭೆ ನಾವೆಲ್ಲ ಮುಸ್ಲಿಂ ಮುಖಂಡರು ಸದಸ್ಯರುಗಳೆಲ್ಲ ಸೇರ್ಪಡಿದ್ವಿ. ಅವರು ನಮಗೆ ಒಂದು ಅವೇರ್ನೆಸ್ ಬಗ್ಗೆ ತಿಳುವಳಿಕೆ ಕೊಟ್ಟರು. ತಹಸೀಲ್ದಾರ್ ಮೇಡಮ್ರು ನೀವು ಇದರಲ್ಲಿ ಯಾವ ಸಂಬಂಧವೂ ಇಟ್ಕೊಬೇಡಿ, ಅವ್ರು ಎಲ್ಲಿ ಓಡಾಡಿದ್ರು ಅನ್ನೋದು ಆ ಒಂದು ನಿಜವಾದ ಒಂದು ಸಂಗತಿಯನ್ನು ಹೊರತನ್ನಿ, ಯಾಕಂದರೆ ಆ ವಿಷಯ ನೀವು ಹೇಳಿದಾಗ ಮತ್ತೊಬ್ಬರಿಗೆ ಬರುವಂಥ ಕಾಯಿಲೆ ನಾವು ತಡೆಗಟ್ಬೋದು, ಇದು ಯಾವುದೇ ಮುಲಾಜಿನಾಗಿ ನೀವು ಕೇರ್ ತಗೊಳ್ಳಿ ಅಂತಾಗಿ ಒಳ್ಳೆ ಮಾತು ಹೇಳಿದ್ರು. ಅದು ನಾವು ಆ ಮಾತಿಗೆ ನಾವು ಸ್ಪಂದಿಸ್ತೀವಿ, ನಾವು ಅದು ಆ ಮಾತನ್ನು ನಡ್ಕೊಳ್ತೀವಿ. ಅದೇ ಪ್ರಕಾರ ಈಗ ಶಿರಾದಲ್ಲಿ ನಡೆದಿರೋದು ಬಹಳ ದುಃಖಕರವಾದ ಸಂಗತಿ, ಅದು ಆಗಬಾರ್ದು. ಈ ಹಿಂದೆ ಮುಂಚೆ ನಡೆದ್ಬಿಟ್ರೆ ಈ ದೇಶದಲ್ಲಿ ಅವ್ರ ಸಾಕಿನ ಮುಂಚೆ ಸಾವುಗಳಾಗಿದ್ದಾವೆ, ಸ್ಪ್ರೆಡ್ಡು ಆಗಿದೆ, ಆದರೆ ಇವರಿಂದನೇ ಆಗಿದೆ ಅನ್ನೋದು ಕೆಲವರಲ್ಲಿ ಭಾವನೆ ಇದೆ, ಅದು ಭಾವನೆ ಬರ್ಬೋದು. ಈಗ ನಾವು ಸಮಸ್ಯೆ ಬಂದಿರೋದನ್ನು ತಡೆಗಟ್ಟಕ್ಕೆ ಏನು ಪ್ರಯತ್ನ ತಗೋಬೇಕು, ಏನು ನಾವು ಅದಕ್ಕೇನು ಒಂದು ವ್ಯವಸ್ಥೆ ಮಾಡಬೇಕು, ಅದನ್ನು ನಾವು ಅದ್ರ ಮೇಲೆ ಗಮನ ತಗೋಬೇಕು. ನಾವೇನು ಸಾರ್ವಜನಿಕ ಇದ್ದೀವಿ, ಒಂದು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ಬೇಕು, ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಮತ್ತು ಈಗ ಲಾಕ್ಡೌನ್ ಏನು ನಮ್ಮ ಭಾರತ ದೇಶದಲ್ಲಿ ಪ್ರಧಾನಿಗಳು ಏನು ನಮಗೆ ಹೇಳಿದ್ದಾರೆ, ಆ ಲಾಕ್ಡೌನ್ ನಾವು 21 ದಿವಸವನ್ನು ಶಾಶ್ವತ ಮತ್ತೆ ಪಾಲನೆ ಮಾಡಬೇಕು. ನಾವು ಏನು ನಮಗೆ ಅವಶ್ಯಕತೆ ಜೀವನಕ್ಕೆ ಅವಶ್ಯಕತೆ ಇರುವಂತಹ ವಸ್ತುಗಳಿಗೆ ಮಾತ್ರ ನಾವು ಹೊರಗಡೆ ಒಬ್ಬರು ಒಂದು ಕುಟುಂಬದಿಂದ ಒಬ್ಬರು ಹೊರಗಡೆ ಬಂದು ಆ ಸಾಮಾನು ದಿನಸಿ ಸಾಮಾನು ತೊಗೊಂಡೋಗಿ ಇಲ್ಲ ಆಸ್ಪತ್ರೆಯಿಂದ ಅಥವಾ ಮೆಡಿಕಲ್ ಸ್ಟೋರಿಂದ ಏನು ನಮಗೆ ಅವಶ್ಯಕತೆ ಇದೆಯಲ್ಲ ವಸ್ತುಗಳು ಅಂಥವು ಮಾತ್ರ ನಾವು ತೊಗೊಳಕ್ಕೆ ಮಾತ್ರ ಹೊರಗಡೆ ಬರಬೇಕು. ಇದು ನಂದು ನಾನು ಹೇಳ್ತಾ ಇದ್ದೀನಿ, ನನ್ನ ಸಂಸಾರದಲ್ಲೂ ಅಷ್ಟೇ, ನಾನೇನು ಮಾಡ್ತಾ ಇದ್ದೀನಿ, ನನ್ನ ಮನೆಯಲ್ಲಿ ಯಾರಿಗೂ ನಾವು ಹೊರಗಡೆ ಕಳಿಸ್ತಾ ಇಲ್ಲ.
ಏನನ್ನ ಬೇಕು ಹಾಲ್ಗೆ ಅವ್ನು ಬರಲಿಲ್ಲ ಅಂದರೆ ನಾನು ಹೋಗಿ ಹಾಲು ತೊಗೊಂಡ್ಬರ್ತೀನಿ ಒಬ್ಬನೇ ಹೋಗೋದು. ನಾನು ಮನೆಯಿಂದ ಹೊರಳಕ್ಕಿಂತ ಮುಂಚೆ ಕೈಯೆಲ್ಲ ವಾಶ್ ಮಾಡ್ಕೊಳ್ತೀನಿ, ಸ್ಯಾನಿಟೈಸ್ ಮಾಡಿಕೊಂಡು ಐಟಮ್ ತೊಗೊಂಡು ಬರ್ತೀನಿ. ಮತ್ತೆ ಮನೆಗೆ ಬಂದ ತಕ್ಷಣ ಫಸ್ಟು ಸನಿ ಐಟಮ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ಸ್ಯಾನಿಟೈಸ್ ಮಾಡಿ ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ. ಇದೇ ಥರ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಅಳವಡಿಸ್ಕೋಬೇಕು. ಯಾವುದೇ ಕಾರಣದಿಂದ ತಮ್ಮ ಮಕ್ಕಳಿಗಾಗಲಿ ಅಕ್ಕಪಕ್ಕದವರಾಗಲಿ ಹೊರಗಡೆ ಹೋಗಿದ್ದನ್ನು ನೋಡಿದ್ರು ಪೊಲೀಸ್ ಅವರಾದರೂ ಗಮನ ತರಬೇಕು, ಇಲ್ಲ ವಾಲೆಂಟಾಗಿ ನೀವಾದರೂ ಅವಾಯ್ಡ್ ಮಾಡಬೇಕು. ದಯವಿಟ್ಟು ಯಾರನ್ನು ಹೊರಗಡೆ ಬರ್ಕೂಡ್ದು, ಅವಶ್ಯಕತೆಗೆ ಬನ್ನಿ. ಸ್ಯಾನಿಟೇಷನ್ ಬಗ್ಗೆ ಒಂದ್ ಸ್ವಲ್ಪ ನಡೀತು, ಸ್ಯಾನಿಟೇಷನ್ ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ ಇವ್ರು ಅಂತ ಹೇಳ್ಬಿಟ್ಟು ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಹಂಗೆ ಬಿಟ್ಟಿದ್ದಾರೆ. ಈಗ ಬಂದಿರೋದು ರೋಗ ಅನ್ನೋದ್ರೆ ಈ ಸ್ವಚ್ಛತೆಯಿಂದನೂ ಹಾಡುವಂತ ಸಂದರ್ಭಗಳು ಬಹಳ ಇದಾವೆ. ಅದಕ್ಕೋಸ್ಕರ ಸ್ಯಾನಿಟೇಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅಲ್ಲಲ್ಲಿ ಎಲ್ಲೆಲ್ಲಿ ಔಷಧಿ ಸಿಂಪಡಿಸಬೇಕು ಸಿಂಪಡಿಸಿ ಅಂತ ಹೇಳಿ ಎಲ್ಲ ಸದಸ್ಯರು ಒಂದು ಒಕ್ಕಲು ಕೂಗಾಗಿದ್ದರು ಅಷ್ಟೇ. ಇನ್ನೂ ಸ್ವಲ್ಪ ಪಾಸ್ಗಳ ಬಗ್ಗೆ ಕೇಳಿದ್ರು. ಈ ಹೋಲ್ಸೇಲ್ ಲೋನ್ ಕೊಡ್ತಾ ಇರೋದು, ರೀಟೇಲ್ ಲೋನ್ಗೆ ಪಾಸ್ಗಳು ಕೊಡ್ತಾ ಇಲ್ಲ. ಈಗ ರೀಟೇಲ್ ಲೋನ್ ಏನು ಮಾಡ್ತಾರೆ, ಬಡವ ಅಂಗಡಿ ಓಪನ್ ಮಾಡ್ಬಿಡ್ತಾನೆ ಬಡವಣೆಗಳಲ್ಲಿ, ಹೋಗಿ ಒಂದು ಅಂಗಡಿ ಐಟಮ್ ತರಬೇಕಂತ ಹೋಲ್ಸೇಲ್ಗೆ ಹೋದಾಗ ಸೈಕಲ್ ಮೇಲೋನೋ ಇಲ್ಲ ಟೂ ವೀಲರ್ ಮೇಲೆ ಹೋಗ್ತಾನೆ, ಪೊಲೀಸರು ತಡೆಯಿಡ್ತಾರೆ. ಯಾರು ನಿಮ್ಮ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ ಸರ್, ನೀನು ಯಾರು ನೀನು ಬರೋಕ್ಕೆ ಎಲ್ಲ ತಿನ್ನ ಅಂತ ಅವ್ನು ಕೇಳ್ತಾರೆ. ಯಾಕಂದ್ರೆ ಅವಂತ ಏನು ಗುರುತಿರಲ್ಲ. ಆ ಗುರುತು ಚೀಟಿ ನಗರಸಭೆಯಿಂದ ಸ್ಥಳೀಯ ಸಂಸ್ಥೆಯಿಂದ ಅವ್ನು ಕೊಟ್ಬಿಟ್ರೆ ಅವ್ನು ತೋರಿಸ್ಕೊಂಡು ತೊಗೊಂಡ್ಬಂದು ವ್ಯಾಪಾರ ಮಾಡ್ಬಿಡ್ತಾನೆ ಅಂತ ಹೇಳಿ ಲೈವ್ ಬಟನ್ ಪ್ರೆಸ್ ಮಾಡಿಲ್ಲ. ಎಲ್ಲ ಸ್ಟಾರ್ಟ್ ಕೊಟ್ಟಿಲ್ಲ, ಅದು ಕೆಲವು ಅಂಗಡಿ ಕೊಡ್ತೀವಿ. ಮೇನ್ ಅಂಗಡಿ ಈಗ ಹೋಲ್ಸೇಲ್ ಅಂಗಡಿ, ತಲುಪಿಸಬೇಕು ಅಂತ ಹೇಳಿ ಒಂದು ನಮ್ಮ ಪಾಸ್ಪೋರ್ಟ್ ಜಾಸ್ತಿ ಕೊಡಕ್ ಆಗೋದಿಲ್ಲ, ಆದಷ್ಟು ಲಿಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಕೊಂಡು ಆದಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.